ಆಚರಣೆಗೆ ತುಂಬಾ ಹತ್ರವಾಗ್ತಾ ಇದ್ದೀವಿ. ಅದರಿಂದ ಆದಷ್ಟು ಒಂದು ಪಾಠಗಳನ್ನ ಕೂಡ ನೀವು ಏನ್ ಮಾಡಿದ್ರ ಅಂದ್ರೆ ಪಸ್ಕಾಗೆ ಸಂಬಂಧಪಟ್ಟಂತ ಒಂದು ಪಾಠವನ್ನೇ ಕೇಳ್ಕೊಂಡ್ ಬರ್ತಾ ಇದ್ರ ಅಲ್ವಾ? ಸೊ ಖಂಡಿತ ನಾನು ಅನ್ಕೊಳ್ತಾ ಇದ್ದೀನಿ ತುಂಬಾ ಪಾಠ ನಿಮ್ಗೆ ಪಸ್ಕಾಗೆ ಸಂಬಂಧಪಟ್ಟಂತ ಪಾಠವೇ ನಡೀತಾ ಇದೆ ಅನ್ಕೊಳ್ತಾ ಇದ್ದೀನಿ, ಹೌದಲ್ವಾ? ಹೌದು. ಓಕೆ, ಅದು ಏನನ್ನ ಸೂಚಿಸ್ತಾ ಇದೆ ಅಂದ್ರೆ ನಮ್ಮ ಸಿದ್ಧತೆಯನ್ನ ಸೂಚಿಸ್ತಾ ಇದೆ. ಹಾಗಾಗಿ ಇವತ್ತು ಕೂಡ ಬೈಬಲ್ ಕಿಸ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ಟಾಪಿಕ್ ಏನಿದೆ? ಹಬ್ಬ ಇದ್ರೆ ಹಬ್ಬ ಹಬ್ಬ. ಓಕೆ, ಹಬ್ಬ ಅಂತಿದೆ. ಪಸ್ಕ ನಮ್ಗೆ ಹಬ್ಬನಾ? ಹೌದು, ಪಸ್ಕ ಹಬ್ಬ ಅಂತ ಹಬ್ಬ ಹೌದು ಅಂತ ಬ್ರದರ್, ಹಬ್ಬ ಅಂತಾನೆ ಇದೆಯಲ್ಲ. ಹಬ್ಬ ಅಂತ ಇದೆಯಲ್ಲ, ಹಬ್ಬ ಅಂತ ಇದ್ರೆ ಹಬ್ಬನೇ ಅಲ್ವಾ? ಹೌದು. ಓಕೆ ಸರಿ, ನೋಡೋಣ ಇವತ್ತು ಪಸ್ಕಗೆ ಸಂಬಂಧಪಟ್ಟಂತ ವಿಷಯಗಳು ಅದರಲ್ಲಿ ಇರುವಂತ ಒಂದು ಕೆಲವೊಂದು ಕಿಸ್ನ ನೋಡೋಣ. ಮುಖ್ಯವಾಗಿ ಹಬ್ಬ ಅನ್ನೋ ಟಾಪಿಕ್ ಅಲ್ಲಿ ಇರುವಂತ ಕಿಸ್ನ ನಾವು ನೋಡೋಣ. ಸ್ಕ್ರೀನ್ ಶೇರ್ ಮಾಡ್ತೀನಿ. ಓಕೆ, ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಇಲ್ಲ ಕಾಣಿಸ್ತಾ ಇಲ್ಲ, ಒಂದು ನಿಮಿಷ. ಕಾಣಿಸ್ತಾ ಇದೆಯಾ? ಇದೆ. ಓಕೆ, ಸೊ ಪ್ರಶ್ನೆಗೆ ಹೋಗೋಣ, ಬೈಬಲ್ ಕಿಸ್ಗೆ ಹೋಗೋಣ. ಸೊ ಮೊದಲನೆಯ ಪ್ರಶ್ನೆ, ಕ್ವಶನ್ ನಂಬರ್ 1. ಆದ ಕಾರಣ ನಾವು ಹಳೆಯ ಹುಳಿಯನ್ನು ಅಂದ್ರೆ ಡ್ಯಾಶ್ ಡ್ಯಾಶ್ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನು ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ನಾನು ಹಾಕಿದ್ದೆ ಅನ್ನದ ಅಡಿಕೆ ಮರ ಕಡೆ ಹೋಗಿ 2 ಸ್ವಲ್ಪ ಕೊಟ್ಟು ದುಷ್ಟತ್ವ ಅಂತ ಹಾಕಿದ್ದೆ. ಯಾವ ದುಷ್ಟತ್ವ ಮತ್ತು ದುಷ್ಟತ್ವ, ಹಳೆ ಸ್ವಭಾವಗಳು, ದುಷ್ಟತ್ವ. ದುಷ್ಟತ್ವ ಹಳೆ ಸ್ವಭಾವಗಳು, ಬೈಬಲ್ ಏನ್ ಬರ್ತಾ ಇದೆ ಅದನ್ನ ಹೇಳಿ. ಹಳೆ ಹಾಕಿದ್ರೆ ಹುಳಿ, ಏನಿದೆ? ಹಳೆ ಹುಳಿ ಹಳೆ ಹುಳಿ ಅಂದ್ರೆ ಏನು? ಯಾವ್ದು ಹಳೆ ಹುಳಿ? ಹಳೆ ಸ್ವಭಾವಗಳು. ಹಳೆ ಸ್ವಭಾವಗಳ ಈಗಾಗ್ಲೇ ಹೇಳಿದ್ರಲ್ಲ, ಕರೆಕ್ಟ್ ಉತ್ತರ ಯಾರು ಹೇಳಿದ್ರು ಕರೆಕ್ಟ್ ಆಗಿ. ಅದೇ ದುಷ್ಟತ್ವ ಎಂಬ ಹಳೆ ದುಷ್ಟತ್ವ, ಆಮೇಲೆ ಇನ್ನೊಂದು ಇನ್ನೊಂದೈತ್ರಿ, ದುರ್ಮಾರ್ಗತನ ಏನಾಯ್ತು? ದುಷ್ಟತನ. ದುರ್ಮಾರ್ಗತನ, ದುಷ್ಟತ್ವ, ದುರ್ಮಾರ್ಗತ್ವ. ಓಕೆ ಸರಿ, ಕರೆಕ್ಟ್. ಹಂಗಾದ್ರೆ ಆನ್ಸರ್ ಕರೆಕ್ಟ್ ಇದ್ದಾರೆ ಬ್ರದರ್. ರೋಮ 8:5 ಬರ್ತದೆ. ಓಕೆ 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 ಓಕೆ. ಸೊ ವಾಕ್ಯವನ್ನು ಓದೋಣ. 1 ಕೊರಿಂಥದ 5:8 ಇದು ಅಷ್ಟ ಕುರಿ ಕೋದ್ಮೇಲೆ ಐದು ವಾಕ್ಯವನ್ನು ಎಂಟು ಓದಿ. ಹೌದು, ಆದ ಕಾರಣ ನಾವು ಹಳೆ ಹುಳಿಯನ್ನು ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ಹೌದು, ಸಬವನ್ನ ಏನ್ ಮಾಡೋಣ, ಆಚರಿಸೋಣ. ಏನಿರ್ಬಾರ್ದು? ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹುಳಿ ನಮ್ಮಲ್ಲಿ ಇರ್ಬಾರ್ದು. ಸರಳತೆ ಸತ್ಯತೆ ಇರ್ಬೇಕು, ಇದ್ರ ಮೂಲಕ ಹುಳಿ ಇಲ್ಲದ ರೊಟ್ಟಿಯಿಂದ ಹಬ್ಬವನ್ನು ಆಚರಿಸಬೇಕು. ಸಿಂಪಲ್, ಮೊದ್ಲು ಕೇಳಿರ್ತೀರಾ? ಓಕೆ, ಸೊ ಕ್ವಶನ್ ನಂಬರ್ 2. ಪಸ್ಕ ಹಬ್ಬದ ಉದ್ದೇಶವು ಇದರಲ್ಲಿ ಯಾವುದು? ಅಂದ್ರೆ ಯಾವ ಒಂದು ವಿಷಯಕ್ಕೋಸ್ಕರ ಈ ಪಸ್ಕ ಹಬ್ಬನ ಆಚರಿಸ್ಬೇಕು? ನೋಡಿ, ಇದರಲ್ಲಿ ಈ ವಿಷಯಕ್ಕೋಸ್ಕರ ಇದನ್ನ ಮಾಡ್ರಿ ಅಂತ ದೇವ್ರು ಹೇಳ್ತಾ ಇರ್ತಾರೆ. ಈ ಅಂದ್ರೆ ನಾಲ್ಕರಲ್ಲಿ ಯಾವ್ದು ಅಂತ ನೀವು ಹೇಳ್ಬೇಕು. 1, ಆ ದಿನವು ಜ್ಞಾಪಕಾರ್ಥವಾಗಿರ್ಬೇಕು. 2, ಅದನ್ನ ಯಹೋವನ ಗಣಕ್ಕಾಗಿ ಹಬ್ಬವನ್ನು ಮಾಡಬೇಕು. 3, ಅದನ್ನು ಶಾಶ್ವತ ನಿಯಮವಾಗಿರ್ಬೇಕು. 4, ತಲಾಂತರಕ್ಕೂ ಆಚರಿಸಬೇಕು. ಅದು ಅದನ್ನ ಐಗುಪ್ತದಿಂದ ಬಿಡುಗಡೆ ಮಾಡಲ್ವಾ ಬ್ರದರ್? ನಾಲ್ಕರಲ್ಲಿ ಯಾವುದು? ಐಗುಪ್ತದಿಂದ ಜ್ಞಾಪಕ. ಬಿಡುಗಡೆ ಮಾಡಿ ಬರ್ಬೇಕಾದಾಗ ಬಿಡಿಸ್ತಾರಲ್ಲ ದೇವರು, ಅದನ್ನ ಜ್ಞಾಪಕ ಅರ್ಥವಾಗಿ ನೀವು ಜ್ಞಾಪಕ ಮಾಡ್ಕೊಬೇಕು ಅಲ್ಲಿ. ಓಕೆ, ಜ್ಞಾಪಕ ಮಾಡ್ಕೊಬೇಕು. ಯಹೋವನ ಗಣಕ್ಕಾಗಿ ಹಬ್ಬವನ್ನು ಮಾಡಬೇಕು. ಒಂದು ಬ್ರದರ್, ಒಂದು ಆನ್ಸರ್ ಬ್ರದರ್, ಯಹೋವನ ಒಂದು ಘನಕ್ಕಾಗಿ ಹಬ್ಬವನ್ನು ಆನ್ಸರ್. ಮಾಡಬೇಕು ಅನ್ನೋದು. ಅದು ಹಬ್ಬ ಮಾಡುವಾಗ ಮತ್ತೆ ಅವರು ಮಕ್ಕಳುಗಳು ಕೇಳುವಾಗ ಇದು ಯಾತಕ್ಕಾಗಿ ಮಾಡ್ತಾ ಇದ್ರಿ ಅಂದ್ರೆ ಯಹೋವನು ನಮ್ಮನ್ನ ಐಗುಪ್ತದಿಂದ ಅವ್ರನ್ನ ಬಿಡಿಸಿ
ಹೊರಗೆ ತಂದ್ರಲ್ಲ ಅದಕ್ಕೋಸ್ಕರ ನೆನಪಿಗೆ ಅಂತ ಆಗಂಗಿರಣಿ. ಸರಿ, ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಪ್ರಶ್ನೆ ಕನ್ಫ್ಯೂಷನ್ ಆಗಿದೆ. ನೀವು ಹೇಳಿದೆಲ್ಲ ಉತ್ತರನು ಕರೆಕ್ಟು, ನಿಜ ಏನಪ್ಪ ಅಂದ್ರೆ ನಾಲ್ಕು ಕರೆಕ್ಟ್. ವಾಕ್ಯ ನೋದಿ ವಿಮೋಚನ ಕಂಡ 12ನೇ ಅಧ್ಯಾಯ 14ನೇ ವಾಕ್ಯ. ವಿಮೋಚನ ಕಾಂಡ 12:14. ಈ ದಿನವು ಆ ದಿನವು ನಿಮಗೆ ಜ್ಞಾಪಕಾರ್ಥವಾಗಿರುವುದು. ಅದರಲ್ಲಿ ಯಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು, ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು. ಕರೆಕ್ಟ್, ನಾಲ್ಕು ಬಂತ, ಅದ್ರಲ್ಲಿ ನಾಲ್ಕು ಇದ್ದಿದ್ದು ನಾಲ್ಕು ಇದೆಯಾ ಇಲ್ಲಿ? ನಾಲ್ಕು ಕೂಡ ಮುಖ್ಯವಾದಂತ ವಿಷಯ, ನಾ ವಾಕ್ಯದಲ್ಲಿ ಇರೋದು ಅಷ್ಟೇ, ನಾಲ್ಕು ಭಾಗ ಮಾಡಿದೀನಿ. ಇದೆಲ್ಲ ಕೂಡ ಪಸ್ಕಾದಲ್ಲಿ ಇರ್ಬೇಕಂತ ವಿಷಯ ಮಾಡ್ಬೇಕಂತ ವಿಷಯಗಳು. ಆತನ ಉದ್ದೇಶ ಏನಪ್ಪಾ ಅಂದ್ರೆ ಇದನ್ನ ಜ್ಞಾಪಕಾರ್ಥವಾಗಿರ್ಬೇಕು, ಮತ್ತೆ ಯಹೋವನ ಕಣಕ್ಕಾಗಿ ಮಾಡ್ಬೇಕು, ಇದು ಶಾಶ್ವತ ನಿಯಮವಾಗಿರ್ಬೇಕು, ಮತ್ತೆ ತರಂತರಕ್ಕೂ ಆಚರಿಸ್ಬೇಕು ಅನ್ನೋದು ಮೈಂಡ್ ಅಲ್ಲಿ ಇರ್ಬೇಕು ಅಲ್ವಾ. ಈ ಪಸ್ಕಾ ಅಂತ ಬಂದಾಗ ಇಸ್ರೇಲ್ ಜನರಿಗೆ ಪಸ್ಕಾ ಅಂತ ಬಂದಾಗ ನಾಲ್ಕು ಕೂಡ ಮೈಂಡ್ ಅಲ್ಲಿ ಇರ್ಬೇಕು. ಓಕೆ, ಕ್ವೆಶ್ಚನ್ ನಂಬರ್ 3. ಎಷ್ಟು ದಿನಗಳವರೆಗೂ ಪರ್ಣಶಾಲೆಗಳ ಜಾತ್ರೆಯನ್ನು ಹಬ್ಬವನ್ನು ಆಚರಿಸಬೇಕು? 7 ದಿನಗಳು. 7 ದಿವಸ ಬರದ, 7 ದಿವಸ ಮಾಡ್ಬೇಕಂತ. 7 ದಿವಸ ಕರೆಕ್ಟ್. 7 ದಿವಸ ರೈಟ್. ಓಕೆ, ಪರ್ಣಶಾಲೆಗಳ ಜಾತ್ರೆ ಅಂದ್ರೆ ಏನು? ವಾಕ್ಯನು ಓದಿ, ಧರ್ಮೋಪದೇಶ 16ನೇ ಅಧ್ಯಾಯ 13ನೇ ವಾಕ್ಯ. ಧರ್ಮೋಪದೇಶ 16ನೇ ಅಧ್ಯಾಯ 13ನೇ ವಾಕ್ಯ. ನೀವು ಶಾಂತ ಮಿಸ್ಟರ್, ನೀವು ಓದ್ಬೇಡಿ, ಬಿಡಿ ಬೇರೆ ಯಾರು ಓದಿ. ಯಾಕೆ ಬರುತ್ತಾ ನೀವಿರಿ, ಎಲ್ಲ ಓದ್ಲಿ, ಯಾರು ಓದ್ತಾ ಇಲ್ಲ, ನೀವೇ ಓದ್ತಾ ಇದೀರಾ ಪಾಪ, ಅದಕ್ಕೆ ಹೇಳ್ತಾರ. ನೀವೇ ಪ್ರತಿ ಸರಿ ಓದ್ತಾ ಇರ್ತೀರ ಪಾಪ, ನೀವು ಎಲ್ಲದಕ್ಕೂ ಮುಂದೆ ಬಂದ್ಬಿಡ್ತೀರ. ಯಾರು ಓದ್ತಾ ಇಲ್ಲ, ಬೇರೆಯವ್ರು ಓದ್ಲಿ, ಯಾರು ಓದ್ತಾರೆ ನೋಡೋಣ. ಇರಿ, ಓದ್ತಾರೆ ರಾಜು ಬೇರೆ ಬ್ರದರ್ ಓದ್ತಾರೆ, ನಾನು ಅವಾಗ ಬೇರೆ ಓದಲ್ಲ. ಯಾರಾದ್ರೂ ಓದ್ರಿ ಬಿಡ್ರಿ, ಇರಿ ಇರಿ ಓದ್ರಿ ಯಾರಾದ್ರೂ. ಇಲ್ಲ ಮತ್ತೆ ಯಾರು ಕೂಡ ಆಕ್ಟಿವ್ ಆಗಿರಲ್ಲ ಇಲ್ಲಿ, ಬೇರೆ ಯಾರಾದ್ರೂ ಓದ್ಬೇಕು. ಅವ್ರ ಸಿಸ್ಟರ್ ಶಾಂತ ಮಿಸ್ಟರ್ ಪ್ರತಿ ಸರಿ ಓದ್ತಾ ಇರ್ತಾರೆ, ನೀವು ಓದಿ, ಅವ್ರು ಓದ್ ಬೇಡ. ಈಗ ರವಿ ಬ್ರದರ್ ಓದಿ, ಎಲ್ಲ ಓದಿ. ಕನದ ಕೆಲಸ ಅವ್ರೆ ಇಷ್ಟ ಬಂದವ್ರು ಓದ್ಲಿ ಬಿಡಿ, ಯಾರು ಓದ್ತಾರ ಓದ್ಲಿ, ನಾನು ಯಾರು ಓದ್ತಿದ್ದೆ. ಬಳಬೇಡಿ, ಓದಿ ಸಿಸ್ಟರ್, ಓದಿ ಸಿಸ್ಟರ್. ಕೆಲಸವನ್ನು ಪೂರೈಸಿ ಬೆಳೆಯನ್ನು ಮನೆಗೆ ತಂದಾಗ 7 ದಿವಸದವರೆಗೂ ಬರುವ ಶಾಲೆಯ ಜಾತ್ರೆಯನ್ನು ಆಚರಿಸಬೇಕು. ಅಲ್ವಾ, ಪರ್ಣಶಾಲೆಗಳ ಜಾತ್ರೆ ಅಂದ್ರೆ ಏನು? ಮಂಜಮ್ಮ ಸಿಸ್ಟರ್ ಹೇಳಿ, ಪರ್ಣಶಾಲೆಗಳ ಜಾತ್ರೆ ಅಂದ್ರೆ ಏನು? ಮಂಜಮ್ಮ ಸಿಸ್ಟರ್ ಇದ್ದೀರಾ? ಪಸ್ಕಾ ಬದ್ದೆ ಬ್ರದರ್, ಪಸ್ಕಾ ಬದ್ದ. ಸರೋಜ ಸಿಸ್ಟರ್ ಹೇಳಿ, ಹಲೋ ಬ್ರದರ್. ಸರೋಜ ಸಿಸ್ಟರ್ ಹೇಳಿ, ಹಲೋ. ಹಾ ಸಿಸ್ಟರ್ ಹೇಳಿ, ಹಲೋ ಸಿಸ್ಟರ್. ಹೇಳಿ, ಕೇಳಿಸ್ತಾ ಇದೆ ಹೇಳಿ. ಪರ್ಣಶಾಲೆಗಳ ಜಾತ್ರೆ ಅಂದ್ರೆ ಏನು? ಕೇಳಿಸ್ತಾ ಇದೆ ಬ್ರದರ್, ಕ್ವಶನ್ ಏನು ಬ್ರದರ್ ಇನ್ನೊಂದ್ಸರಿ ಹೇಳಿ. ಇಲ್ಲಿ ಪರ್ಣಶಾಲೆಗಳ ಜಾತ್ರೆ ಅಂದ್ರೆ ಏನು? ಪಟ್ಟಣಶಾಲೆಗಳ ಜಾತ್ರೆ ಓದಿಲ್ವ ಬೈಬಲ್ ಓದಿಲ್ವಾ? ಸುಜಾತ ಸಿಸ್ಟರ್ ಹೇಳಿ. ಅಷ್ಟು ಐಡಿಯಾ ಇಲ್ಲ ಬ್ರದರ್. ಐಡಿಯಾ, ಇದಕ್ಕೇನು ಐಡಿಯಾ ಬೇಕು ಸಿಸ್ಟರ್ ನಿಮ್ಗೆ? ಇದಕ್ಕೆ ಐಡಿಯಾ ಏನ್ ಬೇಕಾಗಿಲ್ಲ, ಬೈಬಲ್ ಓದ್ದಾಗ ಅದ ಅರ್ಥ ಮಾಡ್ಕೊಬೇಕು. ಪರ್ಣಶಾಲೆಗಳ ಜಾತ್ರೆ ಅಂದ್ರೆ ಏನು? ಓದ್ದಾಗ ನಾವು ಇದನ್ನ ಓದಿದೀವಿ ಇದಕ್ಕೆ ಮುಂಚೆ, ಅಂದ್ರೆ
ಅಂದ್ರೆ ನಮ್ಗೆ ಬೈಬಲ್ ಅರ್ಥ ಆಗ್ತಾ ಇದ್ದಾಗ ನಾವು ಏನ್ ಓದಿ ಏನ್ ಪ್ರಯೋಜನ ನಮ್ಗೆ ಬೈಬಲ್ ಓದ್ಕೊಂಡ್ ಬಂದಿದ್ರೆ ಇಷ್ಟ ಇದು ಪರ್ಣಶಾಲೆ ಅಂದ್ರೆ ಏನಪ್ಪಾ ಅಂತ ಮೈಂಡಿಗೆ ಬರ್ಲಿಲ್ವಾ? ಸುಜಾತ ಅಷ್ಟರ್ ಹೇಳಿ. ನಿಮ್ಗೆಲ್ರಿಗೂ ಒಂದು ಗುಡ್ ನ್ಯೂಸ್ ಇಲ್ಲ, ಇವತ್ತೇ ಕ್ವಿಜ್ ಲಾಸ್ಟ್. ಇಲ್ಲ ಬ್ರದರ್ ಬೇಡ ಬ್ರದರ್ ಮಾಡ್ಬೇಡಿ ಬ್ರದರ್. ಗುಡ್ ನ್ಯೂಸ್ ಇಲ್ವಾ ಅದು? ಬ್ರದರ್ ಹೇಳಿ ಬರ್ತೀನಿ ನಾನು ಎಲ್ರಿಗೂ ಇದ್ ಮಾಡ್ತೀನಿ. ನಾನು ಮೊದಲ ತರ ಕ್ವೆಶ್ಚನ್ಸ್ ಎಲ್ರು ಕರೆದು ಕೇಳಲ್ಲ, ಕೇಳ್ದಾಗ್ಲೂ ನೀವೆಲ್ಲ ಸುಮ್ಮನೆ ಇರ್ತೀರಾ. ನಾವು ಹೇಳ್ಬೋದಾ? ವೇಟ್ ಮಾಡಿ, ಅವರು ಬೇರೆ ಕೇಳ್ತಾವ್ರೆ. ಅದಕ್ಕೆ ಬ್ರದರ್, ಇದು ಹೊಲದಲ್ಲಿ ಬೆಳೆಯುವಂತ ಇದು ಬೆಳೆಯುವಂತ ಮೊದಲನೇದನ್ನ ಅದನ್ನ ಇದು ದೇವ್ರಿಗೆ ಇದ್ ಮಾಡ್ಬೇಕಂತ ಹೇಳ್ತಾರೆ ಬ್ರದರ್. ಸರಿ, ತಪ್ಪು. ಮೊದಲನೇ ಬೆಳೆ ಅದು ಪರ್ಣಶಾಲೆಗಳ ಜಾತ್ರೆನಾ ಬ್ರದರ್? ತಮಿಳಲ್ಲಿ ಏನ್ ಬ್ರದರ್? ತಮಿಳಲ್ಲಿ ಓದಿ ಬೈಬಲ್ ಅಲ್ಲಿ ಆದಿಕ ಧರ್ಮೋಪದೇಶ ಕಂಡ 14ನೇ ಅಧ್ಯಾಯ 13ನೇ ವಾಕ್ಯ. ಊರಲ್ಲಿರುವ ಬೇಬೇರು ಬ್ರದರ್, ಧರ್ಮೋಪದೇಶ ಕಂಡ ಅಂದ್ರೆ ಯಾವ್ದು ಬ್ರದರ್? ನಾನು ನಿಮ್ಗೆ ಪ್ರಶ್ನೆಗಳನ್ನ ಜಾಸ್ತಿ ಕೇಳಕ್ ಹೋಗಲ್ಲ, ನಾನೇ ಹೇಳ್ಕೊಂಡು ಹೋಗ್ತೀನಿ. ಆದ್ರೆ ನೀವ್ ಎಷ್ಟು ಮಟ್ಟಿಗೆ ಗಮನಿಸ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಪ್ರಶ್ನೆ ಕೇಳಿದಾಗ ಸೊ ನಿಮ್ಗೆ ಅಂದ್ರೆ ಏನಾಗುತ್ತೆ ಗೊತ್ತಾ, ಈ ಕ್ವಿಜ್ ನಾನೇನ ಮಾಡ್ಕೊಂಡು ಹೋಗ್ತೀನಿ, ನೀವೇನ ಕೇಳ್ಕೊಂಡು ಹೋಗ್ತೀರಾ, ಕೊನೆಗೆ ನಿಮ್ಗೆ ಏನ್ ಅರ್ಥ ಆಗಿದೆ ಗೊತ್ತಿಲ್ಲ. ಓದಿ ತಮಿಳಲ್ಲಿ ಓದಿ ಅದು. ಹದಿನಾರು ಹದಿಮೂರು ಅಲ್ಲ? ಹೌದು. நீ உன் களத்தின் பலனையும் உன் ஆலையின் பலனையும் சேர்த்த பின்பு கூடார பண்டிகையை 7 நாள் ஆசரித்து. கொஸ்டின் ஏன் பிரதர்? பர்ணசாலைகள ஹப்ப ஜாத்திரை என்ற ஏனோ கூடார பண்டிகை. அதே கூடார பண்டிகை, கூடார ஹப்ப, கூடாரகள ஹப்ப அந்த இதெல்லாம் பைபிள் ஓதிதிரா? ಅದೇ ಪರ್ಣಶಾಲೆಗಳ ಜಾತ್ರೆ ಅನ್ನೋದು. ಟ್ರಾನ್ಸ್ಲೇಷನ್ ನೋಡಿ ನಮ್ಗೆ ಏನ್ ಅರ್ಥ ಆಗ್ತಿದೆ. ಹುಡುಕ್ ಓದ್ಬೇಕು, KGB ಇದೆಯಾ, BSA ಇದೆಯಾ, ಏನಪ್ಪಾ ಈ ಪದ ನನ್ಗೆ ಅರ್ಥವಾಗಿಲ್ಲ, ಹುಡುಕ್ ಓದ್ಬೇಕು. ಓಕೆ, ಸೊ ಗೂಡಾರದ ಹಬ್ಬ ಅದನ್ನ ತಿಳ್ಕೊಳ್ಳಿ. ಗೂಡಾರ ಅಂದ್ರೆ ಏನು? ಮನೆನ ಬಿಟ್ಟು ಅವತ್ತೊಂದ್ ಸರಿ ಹೋಗ್ಬಿಟ್ಟು ಏನ್ ಮಾಡ್ಬೇಕು, ಎಲ್ಲ ಗೂಡಾರ ಹಾಕೊಂಡ್ ಇರ್ಬೇಕು ಅಂತ ಓದಿದ್ರ ಬೈಬಲ್ ಅಲ್ಲಿ? ನನಗೆ ನಾಲ್ಕು ಅಫ್ಟರ್ ಬಿಲ್ಡಿಂಗ್ ಇದ್ರು, 5 ಅಫ್ಟರ್ ಬಿಲ್ಡಿಂಗ್ ಇದ್ರು ನಾನು ಅಲ್ಲಿ ಇರಬಾರ್ದು, ಹೋಗ್ಬಿಟ್ಟು ನಾನು ಗುಡಾರದಲ್ಲೇ ಇರ್ಬೇಕು ಅಂದ್ರೆ ಏನಕ್ಕಪ್ಪ ಅಂದ್ರೆ ನಾವು ಅರಣ್ಯದಲ್ಲಿ ಬರ್ಬೇಕಾದ್ರೆ 40 ವರ್ಷ ಗುಡಾರದಲ್ಲಿ ಇದ್ವಿ ಅಂತ ನೆನಪು ಮಾಡ್ಕೊಳ್ಳಿ ಅಂತ ತೆರ್ಕೊಟ್ಟಂತ ವಿಷಯ ಅದಲ್ಲ. ಹೌದು, ನೆನಪಿಗೋಸ್ಕರ ಇದನ್ನ ಮಾಡ್ವಿ ಅಂತಾರೆ ಅಲ್ವಾ? ಎಲ್ಲ ಹಬ್ಬದ ಉದ್ದೇಶನು ಒಂದು ವಿಷಯನ ನೆನಪು ಮಾಡೋದಕ್ಕೆ, ದೇವ್ರ ಹಬ್ಬ ಮಾಡೋದಕ್ಕೆ ಹೇಳ್ತಾರದು. ಹಬ್ಬದ ಮುಖ್ಯವಾದ ಉದ್ದೇಶಗಳು ಯಾವುದೋ ಒಂದು ವಿಷಯನ ದೇವ್ರು ಮಾಡಿದಂತ ವಿಷಯನ ನೆನಪಿಗೆ ತರೋದಕ್ಕೆ. ಇಸ್ರೇಲರ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಹಬ್ಬ ಮಾಡುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಯಾರು ಯಾರು ಹೇಳಿದರು? ದೇವರು ಮೋಶೆ ಹೇಳ್ತಾರೆ ಇದ್ರದ ತಂದೆ ದೇವರು. ನಿಮ್ಮ ದೇವರು ಮೋಶೆ ಹೇಳ್ತಾರ? ಇಸ್ರೇಲ್ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಹಬ್ಬ ಮಾಡುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳ್ತಾ ಇದ್ದಾರೆ ಅಂತ ಯಾರು ಯಾರಿಗೆ ಹೇಳ್ತಾರೆ? ಮೋಶೆ ಯಾರಿಗೆ ಹೇಳ್ತಾರೆ? ಮೋಶೆಗೆ ಹೇಳ್ತಾರೆ ದೇವರು ತಂದೆ ದೇವರು. ಅಲ್ಲ, ವಾಕ್ಯವನ್ನು ಓದಿ. ವಿಮೋಚನಕಾಂಡ 5ನೇ ವಾಕ್ಯ. ಯಾವ್ದು ಬ್ರದರ್? ವಿಮೋಚನಕಾಂಡ 5ನೇ ವಾಕ್ಯ. ಬಳಿಕ ಮೋಶೆ ಆರೋನರು ಫರೋಹನನ ಸನ್ನಿಧಿ ಹೋಗಿ, ಇಸ್ರೇಲರ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸಿ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದರು. ಓಕೆ, ಇಲ್ಲಿ ಜಾತ್ರೆ ಅಂದ್ರೆ ಹಬ್ಬ ಅಂದ್ರೆ ಎಲ್ಲ ಒಂದೇ ಮೀನಿಂಗ್ ಬರುತ್ತೆ. ಫೀಸ್ಟ್ ಅಂತ ಇಂಗ್ಲಿಷ್ ಬರ್ತಾ ಇದೆ.
ಅದನ್ನ ಕನ್ಫ್ಯೂಷನ್ ಮಾಡ್ಕೊಳ್ಬೇಕ್ಬಿಡಿ, ಯಾಕಂದ್ರೆ ಬೇರೆ ಬೇರೆ ವರ್ಷದಲ್ಲಿ ಬೇರೆ ಬಂದಿದೆ. ಇಸ್ರೇಲ್ ಜನರ ದೇವರ ಅಂದ್ರೆ ಇಸ್ರೇಲಿನ ದೇವರಾದ ಯೆಹೋವನು ಏನ್ ಮಾಡ್ತಾರೆ ಅಂದ್ರೆ, ನನ್ನ ಜನರನ್ನು ಅರಣ್ಯದಲ್ಲಿ ಏನ್ ಮಾಡ್ಬೇಕು, ಹಬ್ಬವನ್ನ ಮಾಡೋದಕ್ಕೆ ಕಳಿಸ್ಕೊಡ್ಬೇಕು ಅಂತ ಈ ಒಂದು ವಿಷಯವನ್ನ ಯಾರು ಹೇಳ್ತಾರೆ ಅಂದ್ರೆ ಮೋಶೆ, ಮೋಶೆ ಅವರು ಪರ್ವನಿಗೆ ಹೇಳುವಂತ ಮಾತು ಇದು. ಓಕೆನಾ? ಓಕೆ. ನನ್ನ ಬಲಿಯ ರಕ್ತವನ್ನು ಹುಲಿ ಹಿಟ್ಟಿನ ಸಂಗಡ ಅರ್ಪಿಸಬಾರದು, ಇಲ್ಲವೇ ಪಸ್ಕ ಹಬ್ಬದ ಬಲಿಯನ್ನು ಡ್ಯಾಶ್ ವರೆಗೂ ಉಳಿಸಬಾರದು. ಹೇಳಿ. ಮರುದಿನದವರೆಗೆ ಉಳಿಸ್ಬಾರ್ದು ಬ್ರದರ್. ಮರುದಿನದವರೆಗೆ ಉಳಿಸ್ಬಾರ್ದ? ಓಕೆ. ಬೇರೆ ಅವತ್ತೇ ಯಾರಾದರೂ ನೆಕ್ಸ್ಟ್ ಬೇರೆ ಯಾರು ಹೇಳ್ತೀರಾ ಉತ್ತರ? ಅವತ್ತೇ ಸುಟ್ಟು ಹಾಕ್ಬೇಕು ಅಂತಾರೆ ಬ್ರದರ್ ಉಳಿದ್ರೆ. ಹಾ, ಸಜೆಸ್ಟರ್. ಓಕೆ, ಅವತ್ತೇ ಸುಟ್ಟು ಹಾಕ್ಬೇಕು. ಓಕೆ, ಬೇರೆ ಸರಿಯಾದ ಉತ್ತರ ಮರುದಿನವರೆಗೂ ಉಳಿಸ್ಬಾರ್ದು ಮತ್ತೆ ಅವತ್ತೇ ಸೆಟ್ ಆಗ್ಬೇಕು ಅನ್ನೋದು ಸರಿಯಾದ ಉತ್ತರ. ಸಿಸ್ಟರ್ ಇಬ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ವಿಮೋಚನ ಕಾಂಡ 34ನೇ ಅಧ್ಯಾಯ 25ನೇ ವಾಕ್ಯ. ವಿಮೋಚನ ಕಾಂಡ 34ನೇ ಅಧ್ಯಾಯ 25ನೇ ವಾಕ್ಯ ಓದಿ. ಯಾರಿಗೆ ಸ್ಕ್ರೀನ್ ಕಾಣಿಸುತ್ತೆ ಓದಕ್ಕಾಗುತ್ತಾ, ಮೈಕ್ ನ ಆನ್ ಮಾಡ್ಕೊಂಡು ಓದಿ. ನನಗೆ ಯಜ್ಞವನ್ನು ಮಾಡುವಾಗ ಆ ಯಜ್ಞ ಪಶುವಿನ ರಕ್ತದೊಡನೆ ಉಳಿ ಹಿಟ್ಟನ್ನು ಸಮರ್ಪಿಸಕೂಡದು. ನನ್ನ ಬಳಿಯ ರಕ್ತವನ್ನು ನೀವು ಸಮರ್ಪಿಸಿದ ಯಜ್ಞ ಮಾಂಸವನ್ನು ಮರುದಿನದವರೆಗೂ ಉಳಿಸಬಾರದು. ಮರುದಿನದವರೆಗೂ ಉಳಿಸಬಾರದು ಅನ್ನೋದು ಸರಿಯಾದ ಒಂದು ಉತ್ತರ. ಪಸ್ಕ ಹಬ್ಬದ ಮತ್ತೊಂದು ಹೆಸರೇನು? ಪ್ರಶ್ನೆ ನಂಬರ್ ಸಿಕ್ಸ್. ಪಸ್ಕ ಹಬ್ಬದ ಮತ್ತೊಂದು ಹೆಸರೇನು? ಕರೆಕ್ಟ್ ಹೇಳ್ತಿದ್ರ? ಕರೆಕ್ಟ್ ಹೇಳಿ. ಮನ್ಸಲ್ಲೇ ಹೇಳ್ತಾ ಇದ್ರಲ್ಲ, ಬಾಯಲ್ಲಿ ಹೇಳಿ. ಹಾ, ಸುನಂದಷ್ಟರ್ ಹೇಳಿ. ಸಬ್ಬತ್ ದಿನ. ವೆರಿ ವೆರಿ ಬ್ಯಾಡ್. ವರ್ಣಶಾಲೆ ಸಬ್ಬತ್ ದಿನ ಅಂದ್ರೆ ವಿಶ್ರಾಂತಿ ದಿನ, ಅದು 7ನೇ ದಿನ ಬರುತ್ತೆ. ಯಾವಾಗ ಯಾವಾಗ ಹಬ್ಬ ಇರುತ್ತೆ ಅವತ್ತೆಲ್ಲಾನು ಬರುತ್ತೆ. ಅಲ್ಲಿ ಎಲ್ಲದಕ್ಕೂ ಸಬ್ಬತ್ ಅಂದ್ರೆ ಕರೀತಾರೆ. ಸಬ್ಬತ್ ಅಂದ್ರೆ ರೆಸ್ಟ್ ಡೇ, ಹಬ್ಬ ಇರ್ಬೋದು, ಅವತ್ತು ಯಾವುದೇ ಕೆಲಸ ಮಾಡಬಾರ್ದಂತ ವಿಷಯಕ್ಕೆ ಸಬ್ಬತ್ ಅಂತಾನೆ ಕರೀತಾರೆ. ವಿಶ್ರಾಂತಿ ದಿನಕ್ಕೆ ಸಬ್ಬತ್ ಅಂತ ಹೆಸರು. ವರ್ಣಶಾಲೆ ಅಂತೇನು ವರ್ಣಶಾಲೆ ಹಬ್ಬನ? ಹೇಳಿ ಬ್ರದರ್, ಎಲ್ಲಪ್ಪ ಬ್ರದರ್ ಹೇಳಿ, ಹೇಳ್ತಾ ಇದೀರಾ? ಅದು ಬಿಡುಗಡೆ, ಅವ್ರಿಗೆ ಬಿಡುಗಡೆ ಆದ ಅವ್ರು ಐಗುಪ್ತದಿಂದ ಬರುವಾಗ ಬಿಡುಗಡೆ ಆಗಿರ್ತಾರಲ್ಲ ಬ್ರದರ್, ನೆನ್ಸ್ಕೊಳಕ್ಕೆ ವಿಶೇಷ. ಪಸ್ಕ ಹಬ್ಬದಲ್ಲಿ ಏನ್ ಮಾಡ್ತಾರೆ? ಕುರಿ ಕೊಯ್ತಾರೆ. ಅಲ್ಲಿ ಇಲ್ಲದ ರೊಟ್ಟಿಯನ್ನ ಮಾಡ್ತಾರೆ, ಕಹಿಯಾದ ಪಲ್ಯ. ಉಳಿಲ್ಲದ ರೊಟ್ಟಿ, ಕಹಿಯಾದ ಪಲ್ಯ, ಹುಳಿ ಇಲ್ಲದ ರೊಟ್ಟಿ. ವಾಕ್ಯ ಓದಿ. ಲೂಕ 22ನೇ ಅಧ್ಯಾಯ 1ನೇ ವಾಕ್ಯ. ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವ ಪಸ್ಕವೆಂಬ ಹಬ್ಬವು ಹತ್ತಿರವಾದಾಗ. ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವ ಅಂದ್ರೆ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ ಅಂತಾನೆ ಕರೀತಾರಲ್ವಾ? ಅದಕ್ಕೆ ಇನ್ನೊಂದು ಹೆಸರು ಹುಳಿ ಇಲ್ಲದ ರೊಟ್ಟಿ ತಿನ್ನೋದು. ಅವತ್ ಮಾತ್ರ, ಬೇರೆ ಯಾವತ್ ತಿಂತಾರೆ ಹುಳಿ ಇಲ್ಲದ ರೊಟ್ಟಿನ? ಪಸ್ಕ ಹಬ್ಬಕ್ಕೆ ತಾನೆ ತಿನ್ನೋದು ಹುಳಿ ಇಲ್ಲದ ರೊಟ್ಟಿನ? ಅದಕ್ಕೆ ಹಾಗಂತಾನು ಕರೀತಾರೆ. ಓಕೆ, ನೀವು ಈ ಹಬ್ಬಕ್ಕೆ ಹೋಗಿರಿ, ನಾನು ಈ ಹಬ್ಬಕ್ಕೆ ಈಗಲೇ ಹೋಗುವುದಿಲ್ಲ. ಈ ಮಾತನ್ನು ಯಾರು ಯಾರಿಗೆ ಹೇಳ್ತಾರೆ? ಬ್ರದರ್ ಯೇಸು ಕ್ರಿಸ್ತರ ಶಿಷ್ಯರಿಗೆ ಹೇಳೋದು. ಶಿಷ್ಯರಿಗೆ ಹೇಳ್ತಾರೆ, ಅವ್ರಿಗೆ ತಾಯಿಗೆ ಹೇಳ್ತಾನ, ನೀವ್ ಹೋಗ್ರಿ, ತಾಯಿಗೆ ತಮ್ಮಂದ್ರಿಗೆ ಹೇಳ್ತಾನ ನೋಡ್ರಿ, ಯೆರೂಸಲೇಮ್ಗೆ ಹೋಗುವಾಗ ನೀವ್ ಹೋಗ್ರಿ, ನಾನು ಆಮೇಲೆ ಬರ್ತೇನೆ ಅಂತ. ಓಕೆ, ನಮ್ಮ ಎಲ್ಲ ಬ್ರದರ್ ಹೇಳ್ತಾ ಇದ್ರು, ಗುಡ್, ಕರೆಕ್ಟ್ ಹೇಳ್ತಿದ್ರಾ. ಶಿಷ್ಯರಿಗೆಲ್ಲ, ಆದ್ರೆ ಯಾರಿಗೆ ಹೇಳ್ತಾರೆ ಅಂದ್ರೆ ಅವರ ಒಡ ಹುಟ್ಟಿದವ್ರು, ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಹುಟ್ಟಾರಲ್ಲ
ಯೇಸು ಕ್ರಿಸ್ತ ನೆಕ್ಸ್ಟ್ ಅವ್ರಿಗೆ ಮರಿಯಲಿಗೆ ಮಕ್ಕಳೆಲ್ಲ ಹುಟ್ಟುತ್ತಾರಲ್ವಾ, ಹಾ ಅವ್ರಿಗೆ ಅಣ್ಣ ತಮ್ಮಂದ್ರೆಲ್ಲ ಇದ್ರು, ಅಂದ್ರೆ ತಮ್ಮಂದ್ರು ಇದ್ರು ಅಣ್ಣಂದ್ರೆ ಇಲ್ಲ, ತಮ್ಮ ಯೇಸು ಕ್ರಿಸ್ತ ಮೊದಲೇವನಾಗಿದ್ರು ಅಲ್ವಾ. ಅವ್ರಿಗೆ ಹೇಳುವಂತ ಮಾತು ಯಾಕೆ ಅವ್ರಿಗೆ ಹೇಳ್ತಾರೆ ಈ ಮಾತನ್ನ, ಯಾಕೆ ಅವ್ರಿಗೆ ಮಾತು ಹೇಳ್ತಾರೆ ಯೇಸು ಕ್ರಿಸ್ತನು ನೀವು ಹಬ್ಬಕ್ಕೆ ಹೋಗ್ರಿ ನಾನು ಈ ಹಬ್ಬಕ್ಕೆ ಈಗಲೇ ಹೋಗೋದ್ರಿ ಮಾತನ್ನ ಯಾಕೆ ಅವ್ರಿಗೆ ಹೇಳ್ತಾರೆ? ಆಕ್ಚುಲಿ ಏನ್ ನಡೀತೆ ಎಲ್ಲ ಬೈಬಲ್ ಓದ್ಕೊಂಡ್ ಬರ್ತಾ ಇದ್ದೀರಾ, ಬೈಬಲ್ ಮುಗಿಸ್ಕೊಡ್ತೀರಾ ಬೇಗ? ಓಕೆ, ಯೋಹಾನ ಸುವಾರ್ತೆ 7ನೇ ಅಧ್ಯಾಯ 8ನೇ ವಾಕ್ಯ ಓದಿ. ಯೋಹಾನ ಸುವಾರ್ತೆ 7ನೇ ಅಧ್ಯಾಯ 8ನೇ ವಾಕ್ಯ. ಕ್ಲಿಯರ್ ನಾವು ನೆನಪು ಇದ್ರ ಎಷ್ಟು ಸಲ ಓದ್ತೇವೆ ನೆನಪು ಉಳಿದಿರ್ತದೆ ಅಲ್ಲೇ ಇದ್ದಾನೆ. ಓಕೆ ಓದಿ. ನೀವು ಜಾತ್ರೆಗೆ ಹೋಗಿರಿ, ನನ್ನ ಸಮಯವು ಇನ್ನೂ ಒದಗಿ ಇರುವುದರಿಂದ ಒದಗದೇ ಇರುವುದರಿಂದ ನಾನು ಈ ಜಾತ್ರೆಗೆ ಈಗ ಹೋಗುವುದಿಲ್ಲವೆಂದು ಹೇಳಿದ್ದನು. ಓಕೆ, ಜಾತ್ರೆ ಅಂದ್ರೆ ಹಬ್ಬ ಅಂತ ಮೊದ್ಲೇ ಹೇಳಿದ್ದೀನಿ. ಸೊ ನಿಮ್ ಕೆಜಿಎಲ್ ಹಬ್ಬ ಅಂತ ಗೊತ್ತಾ ಇದೆ, ಅದಕ್ಕೋಸ್ಕರ ಆ ಪಾಯಿಂಟ್ ನ ತೆಗೆದು ಹಾಕಿದೀನಿ. ಓಕೆ, ಈ ಮಾತನ್ನ ಯಾಕೆ ಹೇಳ್ತಾರೆ, ಏನಾಯ್ತು ಅಲ್ಲಿ, ಏನ್ ಇನ್ಸಿಡೆಂಟ್ ನಡೀತು, ಏನಂತ ವಿಷಯ ಆಯ್ತು? ನೀವು ಹೋಗ್ರಿ ಈಗ, ಈಗ ಯಾರಾದ್ರೂ ನಮ್ಗೆ ಹೇಳ್ದಾಗ ನೀವು ಹೋಗಿ ಬಾ ಅಂದಾಗ ನೀವು ಬರಲ್ಲ, ನಾನು ಹೋಗ್ರಿ ಆಮೇಲೆ ಬರ್ತೀನಿ ಅಂತ ಯಾವಾಗ ಹೇಳ್ತೀವಿ? ಅಲ್ಲಿ ಏನ್ ನಡೀತು ಅಂದ್ರೆ ಅಲ್ವಾ, ಯೇಸು ಕ್ರಿಸ್ತನು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಸಹೋದರ ಏನ್ ಮಾಡಲ್ಲ, ನಂಬಲ್ಲ ಅಲ್ವಾ, ಅವ್ರನ್ನ ನಂಬಲ್ಲ, ಅವ್ರ ಮಾತನ್ನ ನಂಬಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ನೀನ್ ಹೋಗ್ಬಿಟ್ಟು ಹಬ್ಬದಲ್ಲಿ ಹೋಗ್ಬಿಟ್ಟು ನಿನ್ನ ಪ್ರಸಿದ್ಧಿ ಮಾಡ್ಕೋ, ನೀನು ಒಬ್ಬ ಪ್ರವಾದಿ ಅಂದ್ಮೇಲೆ ನೀನ್ ಯಾಕೆ ಮರ್ಯಾದೆ ಮಾಡ್ತೀಯ, ನೀನ್ ಹೋಗ್ಬಿಟ್ಟು ಎಲ್ರು ತೋರ್ಸೋ ರೀತಿಲಿ ಮಾಡ್ಕೋ, ನೀನು ನಿನ್ನ ದೊಡ್ಡವನಾಗಿ ತೋರ್ಸ್ಕೋ ಅಂತ ಏನ್ ಮಾಡ್ತಾರೆ, ಸಹೋದರ ಅವ್ರನ್ನ ತುಂಬಾ ಮನಸ್ಸಿಗೆ ನೋವೋ ರೀತಿಲಿ ಮಾತಾಡ್ತಾರೆ ಅವ್ರು ಒಂದ್ ರೀತಿ ಅಲ್ವಾ. ಇಲ್ಲಿ ಯಾಕಪ್ಪ ಮಾಡ್ತೀಯ, ಹೋಗೋ ನೀನು ಹಬ್ಬಕ್ಕೆ ಹೋಗು ಅಂದ್ರೆ ಗುಡಾರದ ಹಬ್ಬ ಇರುತ್ತೆ, ಗುಡಾರದ ಹಬ್ಬಕ್ಕೆ ಹೋಗು ಅಂತ ಅಲ್ವಾ. ಆದ್ರೆ ಯೇಸು ಕ್ರಿಸ್ತನ ಹೇಳ್ತಾರೆ, ನಾನು ಈಗ ಹೋಗಲ್ಲ, ನನ್ನ ಸಮಯ ಇನ್ನು ಬರ್ಲಿಲ್ಲ, ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು ಆಮೇಲೆ ಏನ್ ಮಾಡ್ತಾರೆ ಗೊತ್ತಾ, ಏನ್ ಮಾಡ್ತಾರೆ ಯೇಸು ಕ್ರಿಸ್ತನು ಓದಿಲ್ಲಲ್ವಾ. ಆಮೇಲೆ ಅವ್ರು ಹೋಗ್ತಾರೆ, ಯಾರಿಗೂ ಗೊತ್ತಿಲ್ಲದೆ ಅವ್ರಿಗೆ ಹಬ್ಬಕ್ಕೆ ಹೋಗ್ತಾರೆ. ಅದೆಲ್ಲ ಓದಿ ಮನೇಲಿ ಫ್ರೀ ಇದ್ದಾಗ ಓದಿ. ಓಕೆ, ಕ್ವೆಶ್ಚನ್ ನಂಬರ್ 8. ಹಬ್ಬದಲ್ಲಿ ಹಿಡಿಯಬಾರದು, ನಮ್ಮ ಜನರಲ್ಲಿ ಗದ್ದಲವಾದಿತ್ತು ಎಂದು ಯಾರು ಹೇಳಿದ್ರು, ಯಾರ ಬಗ್ಗೆ ಹೇಳ್ತಾರೆ? ಯೇಸು ಕ್ರಿಸ್ತರನ್ನ ಹೇಗೆ ಹಿಡಿಯುವ ಅವಾಗ ಪರಿಸಾಯರು ಹೇಳ್ತಾರೆ, ಮಹಾಯಾಜಕನು, ಸಾರಿ ಮಹಾಯಾಜಕನು. ಯೇಸು ಕ್ರಿಸ್ತನಿಗೆ ಹಿಡಿಬಾರ್ದು ಅಂತ ಹೇಳ್ತಾರೆ. ಓಕೆ ಗುಡ್, ಹಬ್ಬದಲ್ಲಿ ಹಿಡಿದ್ರೆ ಏನಾಗುತ್ತೆ, ಅಲ್ಲಿ ಹಬ್ಬ ಮಾಡಕ್ ಅವ್ರಿಗೆ ಅವಕಾಶ ಇರಲ್ಲ. ಕರೆಕ್ಟ್, ಅದಕ್ಕೆ ಏನ್ ಮಾಡಿದ್ರು, ಯಾವಾಗ ಹಿಡಿದ್ರು ಯೇಸು ಕ್ರಿಸ್ತನ, ಒಂದು ದಿನ ಮೊದ್ಲೇ ಹಿಡಿದು ಎಲ್ಲ ಮುಗಿಸ್ಬಿಟ್ರಾ, ಹಬ್ಬ ಆದ್ಮೇಲೆ ಹಿಡಿದ್ರ, ಹಬ್ಬ ಆದ್ಮೇಲೆ ಹಿಡಿದ್ರ, ಹಬ್ಬಕ್ ಮೊದ್ಲೇ ಹಿಡಿದ್ರ, ಆದ್ಮೇಲೆ ಹಿಡಿತಾರೆ ಅದಕ್ ಮುಂಚೆ ಅಂದ್ರೆ ಪಾಸ್ ಅವ್ರ ಮುಗಿದ್ಮೇಲೆ ಯೇಸು ಕ್ರಿಸ್ತನ ಶಿಲೆ ಹಿಡ್ಕೊಂಡು ಬಳಿ ಬಳಿ ಮಾಡಿದ್ರ. ಇಲ್ಲ ರೀ, ಅದು ರಾತ್ರಿ ಹಬ್ಬ ಮಾಡಿದ್ರಲ್ರಿ. ಈಗ ಯೇಸು ಕ್ರಿಸ್ತನು ಕರ್ತನ ರಾತ್ರಿ ಭೋಜನವನ್ನ ಪಸ್ಕದ ಹಬ್ಬದ ದಿನ ಅವತ್ ಮಾಡಿದ್ರ, ಇಲ್ಲ ಅದಕ್ಕಿಂತ ಮೊದ್ಲು ಮಾಡಿದ್ರ, ಅದಾದ್ಮೇಲೆ ಮಾಡಿದ್ರ? ಪಸ್ಕಾ ಹಬ್ಬ ದಿನಾನೇ ಬ್ರದರ್, ಆ ಸಂಜೆ ಸಂಜೆನೆ ಮಾಡಿದ್ರ ಯೇಸು ಕ್ರಿಸ್ತನು ಪಸ್ಕಾ, ಇದು ಕರ್ತನ ರಾತ್ರಿ ಭೋಜನವನ್ನ ಸಂಜೆನೆ ಮಾಡ್ತಾರ? ಹಾ ಬ್ರದರ್, ಹೌದಾ? ಅಂದ್ರೆ ಅವಾಗ ಸಂಜೆನೆ ಮಾಡೋದು, ಇಸ್ರೇಲ್ ಜನರುಗಳೆಲ್ಲ ಪಸ್ಕಾ ಮಾಡ್ತಾ ಇದ್ರು, ಯೇಸು ಕ್ರಿಸ್ತನು ಕರ್ತನ ಭೋಜನ ಮಾಡ್ತಾ ಇದ್ರ? ಕರ್ತನ ಭೋಜನ ಮಾಡುವಾಗ ಇದು ಪಸ್ಕಾ ಮಾಡಿಲ್ಲ ಬ್ರದರ್. ಮತ್ತೆ ಯಾವಾಗ ಮಾಡಿದ್ರು? ಮಾರನೇ ದಿವಸ ಮಾಡಿದ್ರು, ಮಾರನೇ ದಿವಸ ಐ ಮೀನ್ ಬೆಳಗ್ಗೆ. ಅಂದ್ರೆ ಪಸ್ಕಾ ಹಬ್ಬ ಮುಗಿದ್ಮೇಲೆ ಮಾಡಿದ್ರ? ಪಸ್ಕಾಕ್ ಮುಂಚೆ, ಒಂದ್ ದಿವಸ ಮುಂಚೆ ಇವರು ಪ್ರಭು ರಾತ್ರಿ ಭೋಜನ ಮಾಡಿದ್ರು. ಗುಡ್, ಕೊನೆಗೆ ಉತ್ತರ ಕರೆಕ್ಟ್ ಆಗಿ ಹೇಳಿದೀರ.
ಅಲ್ವಾ, ಪಸ್ಕದ ದಿನ ಕರ್ತನ ಭೋಜನ ಮಾಡಿಲ್ಲ, ಮಾಡಂಗ್ ಪಸ್ಕದ ಮಾಡ್ತಾರೆ. ಮೊದಲು ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಹಾ, ಇದೆಲ್ಲ ಡಿಫ್ರೆನ್ಸ್ ಏನಪ್ಪಾ, ನಮ್ಮ ರಾಜಬ್ರಹ್ಮ ಬಗ್ಗೆ ತುಂಬಾ ಸಂಕ್ಷಿಪ್ತವಾಗಿ ಪಾಠ ತಗೊಂಡಿದ್ದಾರೆ. ಯಾವ ಸಮಯದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಮುಕ್ತಾಯವಾಗುತ್ತೆ ಅಂದ್ಬಿಟ್ಟು ಅದು ನಾನು ಇಲ್ಲಿ ಡೀಪ್ ಆಗಿ ಮಾತಾಡಕ್ ಹೋಗಲ್ಲ. ತಿಳ್ಕೊಳ್ಳಿ, ಯಾಕಂದ್ರೆ ಅದೇ ಪಸ್ಕದ ದಿನ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಶಿಲುಬೆಯಲ್ಲೇ ಇರ್ತಾರೆ. ಆಯ್ತಾ, ತುಂಬಾ ವಿಷಯಗಳಿದೆ, ಸ್ಟಡಿ ಮಾಡಿ. ನಾನು ಇಲ್ಲಿ ಮಾತಾಡಿದ್ರೆ ಟೈಮ್ ತಗೊಳುತ್ತೆ. ಇದೇ ಒಂದು ಕ್ವೆಶ್ಚನ್ ಕ್ವಿಜ್ ಅಲ್ಲೇ ಕೆಲವೊಂದು ಪಾಯಿಂಟ್ಸ್ ನಿಮ್ಗೆ ಬರುತ್ತೆ, ಅದನ್ನು ಕೂಡ ಮೈಂಡ್ ಇಟ್ಕೊಳ್ಳಿ ನೋಡೋಣ. ಯೇಸು ಕ್ರಿಸ್ತನ ಪಸ್ಕದ ದಿನದಲ್ಲಿ ಕರ್ತನ ರಾತ್ರಿ ಭೋಜನ ಮಾಡಿಲ್ಲ, ಬದಲಾಗಿ ಅದಕ್ಕೆ ಮೊದಲೇ ಮಾಡ್ತಾರೆ. ಹಾ, ಯಾಕಂದ್ರೆ ಹಬ್ಬದಲ್ಲಿ ಹಿಡಿಯಬಾರದು, ನಮ್ಮ ಜನರಲ್ಲಿ ಗದ್ದಲವಾಯಿತು ಎಂದು ಮಾತಾಡಿದ್ರು. ಅಂದ್ರೆ ಏನ್ ಮಾಡ್ತಾರೆ ಜನರು, ಮತ್ತೆ ಪ್ರಧಾನ ಯಾಜಕರು ಮಾತಾಡುವಂತ ಮಾತಾಗಿತ್ತು, ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದಂತ ಮಾತಾಗಿತ್ತು. ಓಕೆ, ಹಬ್ಬದಲ್ಲಿ ಜನರಿಗಾಗಿ ದೇಶಾಧಿಪತಿಯ ಪದ್ಧತಿಯನ್ನು, ದೇಶಾಧಿಪತಿ, ಓಕೆ, ದೇಶಾಧಿಪತಿಯ ಪದ್ಧತಿಯನ್ನು, ಈ ಪಸ್ಕ ಹಬ್ಬ ಬರುತ್ತೆ, ಈ ಒಂದು ಪಸ್ಕ ಹಬ್ಬದಲ್ಲಿ. ಹಾ ಹೇಳಿ. ಅದು ಯಾರನ್ನಾರ ಅದಕ್ಕೆ ಹೇಳ್ತಾರ್ರಿ, ಒಬ್ರು ಯಾರ ಬಿಡ್ಬೇಕನ್ನೋ ಬಿಡುಗಡೆ ಯೋಗ್ಯ ಪದ್ಧತಿ ಇರ್ತಾರ್ರಿ ಅವ್ರದ್ದು. ನೋಡಿ ಏನ್ ಆಫರ್ ಕೊಡ್ತಿದ್ದಾರೆ ಅಲ್ವಾ, ಹಬ್ಬಕ್ಕೆ ಒಂದು ಆಫರ್ ಕೊಡ್ತಾ ಇದಾರೆ ದೇಶಾಧಿಪತಿ. ಈ ಸಮಯದಲ್ಲಿ ಯಾರಾದ್ರೂ ನಿಮ್ಗೆ ಬೇಕಾದ್ರೆ ಬಿಡಿಸ್ಕೊಡ್ತೀನಿ ಅಲ್ವಾ, ಹಬ್ಬದಲ್ಲಿ ಒಬ್ಬರನ್ನ ಬಿಡುಗಡೆ ಮಾಡೋದು ದೇಶಾಧಿಪತಿ. ನೋಡಿ, ಆ ಮನುಷ್ಯ ದೇಶಾಧಿಪತಿ ಅಂದ್ರೆ ಆಗ ಇದ್ದಂತ ದೇಶಾಧಿಪತಿ ಪಿಲಾತನು, ಎಂತಹ ಒಂದು ಮನೋಭಾವನೆ ಇದೆ ನೋಡಿ ಅವರ ಅವರ ಕ್ರೂರವಾದಂತ ವರ್ತನೆಯಲ್ಲೂ ಕೂಡ ಒಂದು ಒಳ್ಳೆ ವಿಷಯಗಳಿದೆ, ಒಬ್ಬನ ಬಿಡುಗಡೆ ಮಾಡೋದು. ಹಾಗೆ ಬಿಡುಗಡೆ ಮಾಡಿದ ಪದ್ಧತಿನ ಯಾರಿಗೆ ಅನ್ವಯಿಸಿದ್ರು? ಅದು ಬರಬನ ಬಿಡಿಸ್ತಾರೆ, ಅವರು ಬೇಡ ಅಂತ ಹೇಳಿ ಬರಬನ ಬಿಡಿಸ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಪಿಲಾತನ ಆಕ್ಚುಲಿ ಈ ಪದ್ಧತಿನ ಆ ಟೈಮಲ್ಲಿ ಹೇಳೋದಕ್ಕೆ ಉದ್ದೇಶ ಏನಿತ್ತು, ಯೇಸು ಕ್ರಿಸ್ತನ ನೋಡಿರಲ್ವಲ್ಲ ಬ್ರದರ್, ಅವರು ಪಿಲಾತನ ಗಮನಿಸ್ತಾ ಇರ್ತಾರೆ ಅವರು. ಕರೆಕ್ಟ್, ಹೌದು, ಯೇಸು ಕ್ರಿಸ್ತನ್ನೇ ಬಿಡಿಸ್ಬೇಕಂತ ಉದ್ದೇಶ ಆಯ್ತು ಅವರಿಗೆ. ಜನ ಕೂಡ ಇಬ್ರು ಕಲ್ಲರನ್ನ ಇಟ್ಟಾಗ ಯೇಸು ಕ್ರಿಸ್ತನ ಬರಬಸ್ಗಿಂತ ಎಷ್ಟು ಒಳ್ಳೆಯವರಲ್ವಾ, ಯೇಸು ಕ್ರಿಸ್ತನೇ ಕೇಳ್ಕೊಳ್ತಾರೆ ಅಂತ ಭಾವನೆಯಲ್ಲಿ ಬರಬಸ್ನ ಮುಂದೆ ತಂದಿದ್ದು. ಆದ್ರೆ ಯಾರು ಕೇಳ್ಕೊಂಡ್ರು ಅವರು? ಬರಬಸ್ನ ಕೇಳ್ಕೊಂಡ್ರು. ನೋಡಿ, ರಾನ್ಸಮ್ ಅಪ್ಲೈ ಆಯ್ತು ಇಲ್ಲಿ, ಬರಬಸ್ನ ಬಿಡಿಸಿ ಯೇಸು ಸಿಲುವೆಯಲ್ಲಿ ಮಾಡೋದು. ಇದೆಲ್ಲ ನೀವು ಕೇಳಿರ್ತೀರಾ. ಓಕೆ, ಮಾರ್ಕನ ಸುವಾರ್ತೆ 15:6 ಆ ಹಬ್ಬದಲ್ಲಿ ಜನರು ಬೇಡಿದ ಸೆರೆಯುವವನನ್ನು ಅವರಿಗೆ ಬಿಟ್ಟುಕೊಡುವ ಪದ್ಧತಿ ತಿಳಿಯಿತು. ಅಲ್ವಾ, ಜನನು ಅವರಿಗೆ ಬಿಟ್ಟುಕೊಡುವ ಪದ್ಧತಿ ಇತ್ತು. ಆ ಪದ್ಧತಿ ಪ್ರಕಾರ ಯಾರನ್ನ ಬಿಡ್ತಾರೆ? ಬರಬಸ್ನ ಬಿಡ್ತಾರೆ. ಇದು ಅವ್ರಿಗಿದ್ದಂತ ಒಂದು ಪದ್ಧತಿ. ಕ್ವಶ್ಚನ್ ನಂಬರ್ 10, 8ನೇ ತಿಂಗಳ 15ನೇ ದಿನದ ದಿವಸದಲ್ಲಿ ಹಬ್ಬವನ್ನು ಘೋಷಿಸಿದ ಅರಸ ಯಾರು? ಅಂದ್ರೆ ದೇವರು ಒಂದು ಹಬ್ಬದ ಆಚರಣೆ ದಿನಗಳನ್ನ ನೇಮ ಮಾಡಿದ್ರು, ಆದ್ರೆ ಅದಕ್ಕೆ ಬೇರೆ ಯಾರು ಕೂಡ ಏನ್ ಮಾಡಲ್ಲ ಅಂದ್ರೆ ಹಬ್ಬದ ದಿನವನ್ನ ಇದು ಮಾಡಲ್ಲ, ಬದಲಾವಣೆ ಮಾಡಲ್ಲ, ಚೇಂಜ್ ಮಾಡಕ್ ಹೋಗಲ್ಲ. ಅವ್ರದೇ ಆದಂತ ಒಂದು ಇಸ್ರೇಲ್ ಜನರಲ್ಲಿ ದೇವ್ರು ಏನ್ ಕೊಡ್ತಾರೋ ಅದೇ ಹಬ್ಬವನ್ನು ಮಾಡ್ಬೇಕು. ಕರೆಕ್ಟಾ? ದೇವ್ರು ಕೊಟ್ಟಂತ ಆಜ್ಞೆನ ಮೀರವಾಗಿರ್ಲಿಲ್ಲ, ಆದ್ರೆ ಅದಕ್ಕೆ ವಿರುದ್ಧವಾಗಿ ಒಂದು ಪ್ಲಾನ್ ಮಾಡಿ ಹಬ್ಬದ ದಿನ ಘೋಷಿಸಿದ ಅರಸ ಯಾರು? ಬೇರೆ ದಿನ ಅಂದ್ರೆ, ಬೇರೆ ದಿನ ಅಂದ್ರೆ ಯಹೋವನ ಅನ್ಯ ದೇವತೆಗಳ ಹಬ್ಬವನ್ನು ಮಾಡೋದಕ್ಕೆ, ಅಂದ್ರೆ ವಿಗ್ರಹಗಳ ಆರಾಧನೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದು ಯಾರು? ಇಸ್ರೇಲಿನ ಅರಸ. ಪ್ಲಾನ್ ಮಾಡಿ ಅಂದ್ರೆ ಬಸವಣ್ಣನ ಮೂರ್ತಿ ಮೂರ್ತಿ ಅಂದ್ರೆ ಆರೋನ್ ಮೂರ್ತಿ ಮಾಡ್ಕೊಡ್ತಾರೆ. ಆರೋನನು ಆರೋನ್ ಮೂರ್ತಿ ಮಾಡೋದು ಅರಸ ಅಲ್ಲಿ ಇರ್ತಾರ, ಆರೋನ ಕಾಲದಲ್ಲಿ ಅರಸ ಇಲ್ಲಿ ಇರ್ತಾರೆ. ಅರಸ ಇರ್ಲಿಲ್ಲ, ಅರಸ ಇರ್ಲಿಲ್ಲ. ಅರಸನ ಅರಸನ ಅಂದಾಗ ನೀವ್ ಎಲ್ಲಿ ಬಂದ್ಬಿಡ್ಬೇಕಂದ್ರೆ ಸೌಲನ ಕಾಲಕ್ಕೆ ಬಂದ್ಬಿಡ್ಬೇಕು. ಸೌಲನ ಕಾಲದಿಂದ ಅರಸರ ಕತೆ ಬರ್ಬೇಕು. ಇಸ್ರೇಲಿನ ಅರಸ ಅಂದ್ರೆ ಇಸ್ರೇಲ್ ಅಲ್ಲಿ ಯಾವಾಗ ಅರಸರ್ ಬಂತು? ಅಂದ್ರೆ ಅವ ಅನ್ಯ ದೇಶ ದೇವತೆಗಳನ್ನ ಇದು ಮಾಡ ಮುಂದ ಅವನು ಆ ಬಸವನ ಮೂರ್ತಿ ಮಾಡಿ ಅದನ್ನ ತೋರಿಸಿರಿ, ಇದು ಅದೇ ನೇಮ ಮಾಡ್ಕಂತ ಅವನು ಇಸ್ರಾಯೇಲ್ ರಾಜ್ಯ ಎರಡ್ ರಾಜ್ಯ ಆಗಿಂದ. ಹೆಸರು ಹೆಸರು ಬ್ರದರ್ ನೆಬಕದ್ ನೇಚರ್ ತಾನೆ. ಸಿಸ್ಟರ್, ಆಮಾ
ನಾನು ಇಸ್ರೇಲ್ ಅರಸ ಅಂದ್ರೆ ಬಾಬಿಲನ್ ಅರಸ ಹೇಳ್ತೀರಾ? ಸಾಲಮನ್ ಸಾಲಮನ್ ಕಾಲದಿಂದ ಬರುತ್ತವ್ರಿ. ಓದಿ ಒಂದು ಅರಸು 12ನೇ ಅಧ್ಯಾಯ 20-33ನೇ ವಾಕ್ಯ. ಇಸ್ರೇಲರು 8ನೇ ತಿಂಗಳ 15ನೇ ದಿವಸದಲ್ಲಿ ಹಬ್ಬವನ್ನು ಆಚರಿಸಬೇಕೆಂದು ಯೆರುಬ್ಬಾಬಾಮನು ಸ್ವೇಚ್ಛೆಯಿಂದ ಗೊತ್ತು ಮಾಡಿ ಆ ಸಮಯಕ್ಕೆ ತಾನು ಬೇತೇಲಿನ ಯಜ್ಞವೇದಿಯ ಬಳಿಗೆ ಹೋಗಿ ಧೂಪ ಸುಡುವುದಕ್ಕಾಗಿ ಅದರ ಮೆಟ್ಟಿಲುಗಳನ್ನು ಹತ್ತುತ್ತಿರುವಾಗ ಯಾರು ಯೆರುಬ್ಬಾಮನು ಯಾರು? ಯೆರುಬ್ಬಾಮನು ಯಾರು? ಸಾಲಮನ ಸೇವಕನಾಗಿದ್ದ ಅಲ್ವಾ? ಕಟ್ಟಾಯ್ತು ಬ್ರದರ್. ಕೇಳಿಸ್ತಿಲ್ಲ. ಏನು ಫೋನ್ ಏನು ಬಂದಿರ್ತಿಲ್ಲ, ಒಂದ್ ನಿಮಿಷ ಬರ್ ಮಾತಾಡ್ತೀನಿ. ಸಾರಿ ಸಾರಿ ಸಾರಿ, ಗಮನಿಸ್ಲಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿದೆ. ಓಕೆ, ಕೇಳಿಸ್ತಾ ಇದೆಯಾ? ಎಷ್ಟೊತ್ತು ಕೇಳಿಸ್ಲಿಲ್ಲ ನಿಮ್ಗೆ? ಓಕೆ, ಸೊ ನೋಡ್ಬೇಕಾದ್ರೆ ನೆಕ್ಸ್ಟ್ ಟೈಮ್ ಯೆರೆಬೆಯಾಮ್ ಮತ್ತೆ ರೆಹಬೆಯಾಮ್ಗೆ ಕನ್ಫ್ಯೂಷನ್ ಆಗ್ಬಹುದು. ಯೆರೆಬೆಯಾಮನು ಅಂದ್ರೆ ಸಾಲಮನನ ಸೇವಕ, ರೆಹಬೆಯಾಮನು ಅಂದ್ರೆ ಸಾಲಮನನ ಮಗ. ಇಬ್ಬರು ಕೂಡ ಒಂದೇ ಕಾಲದಲ್ಲಿ ಇರ್ತಾರೆ. ಅವನು ಯಹೂದಿಯರಿಗೆ ಅರಸನಾಗಿದ್ರೆ ಇವನು ಇಸ್ರೇಲ್ಗೆ ಅರಸನಾಗಿರ್ತಾನೆ. ಇವನೇನ್ ಮಾಡ್ತಾನೆ, ಏನಕ್ಕೋಸ್ಕರ ಈ ಒಂದು ದಿನವನ್ನ ಬದಲಾವಣೆ ಮಾಡೋದು ರೆಹಬ್ಬಾಮನು? ಸರಿ, ಯೆರೆಬೆಯಾಮನು. ಅವನು ಈಗ ಅಲ್ಲಿ ಒಂದು ರಾಜ್ಯ ಬೇರೆ ಆಗಿರ್ತಾರಲ್ರಿ ಬ್ರದರ್, ಆ ಜನರನ್ನ ತಪ್ಪಾದ ಮಾರ್ಗಕ್ಕೆ ಹೋಗಕ್ ಅನ್ಯ ದೇವನ್ನ ಆರಾಧನೆ ಮಾಡಕ್ ಅದನ್ನ ಒಂದು ತಾನು ಸ್ವಂತ ಇದನ್ನು ಇದು ಮಾಡ್ತಾನೆ. ಓಕೆ, ಗುಡ್ ಗುಡ್. ಆಕ್ಚುಲಿ ಇಲ್ಲಿ ಏನ್ ನಡೀತಂದ್ರೆ, ಅಂದ್ರೆ ದೇಶ ಎರಡು ಭಾಗವಾಗ್ಬಿಡ್ತು. ಆದ್ರೆ ಹೌದ್ರಿ ಎಲ್ರಿಗೂ ದೇವ್ರು ಒಬ್ರೇ ಅಲ್ವಾ? ಹೌದ್ರಿ, ಆದ್ರೆ ಜನರಿಗೆ ಹಬ್ಬ ಒಂದೇ ಅಲ್ವಾ? ಹಬ್ಬ ಅಂತ ಬಂದ್ರೆ ಎಲ್ರು ಎಲ್ಲಿ ಹೋಗ್ಬೇಕು? ಯೆರೂಸಲೇಮ್ ಇರೋದಲ್ಲೇ ಯಹೂದಿಯ ದೇಶದಲ್ಲಿ, ಯೂದಾ ದೇಶದಲ್ಲಿ. ಯಹೂದಿಯರ ದೇಶದಲ್ಲಿ, ಅಲ್ಲಿ ಯೂದಾ ದೇಶಕ್ಕೆ ಹೋದ್ರೆ ಅಲ್ಲಿ ರಾಜ ಇರೋದು ಯಾರೋ ರೆಹಬೆಯಾಮ್. ಇವರೆಲ್ಲ ಅಲ್ಲಿ ಹೋದಾಗ ಅವ್ರೆಲ್ಲರೂ ಮನಸ್ಸನ್ನ ಬದಲಾವಣೆ ಮಾಡ್ಬಿಟ್ರೆ ಅವರೆಲ್ಲ ಏನ್ ಮಾಡ್ಬಿಡ್ತಾರೆ, ಯೆರೂಸಲೇಮ್ನ ಸಾಯಿಸಿದ್ರು, ಸಾಯಿಸ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದು. ಈ ಭಯದಲ್ಲಿ ಏನ್ ಮಾಡ್ತಾನೆ, ನಾನು ಇಲ್ಲೇ ಒಂದು ಆಲಯವನ್ನು ಕಟ್ತೀನಿ, ಇಲ್ಲೇ ಒಂದು ದೇವಸ್ಥಾನ ಕಟ್ತೀನಿ, ಇಲ್ಲೇ ಒಂದು ದೇವರ ನಾನು ಹೇಳಿದಂತ ದಿನದಲ್ಲೇ ಇಲ್ಲೇ ನೀವು ಎಲ್ಲಿ ಯಾಕೆ ಹೋಗ್ತೀರಾ, ಇಲ್ಲೇ ಮಾಡೋಣ ಹಬ್ಬ ಅಂತ ಮಾಡಿಸಿದ್ದು ಅಲ್ವಾ? ಎಲ್ಲ ಓದಿದ್ರಲ್ವಾ, ಅವಾಗ ತಾನೇ ದೇವರ ಮನುಷ್ಯ ಬರ್ತಾರೆ, ಬಲಿಪೀಠವೇ ಬಲಿಪೀಠವೇ ಅಂತಾರೆ. ಕೇಳಿದಿರಾ? ಆ ಮನುಷ್ಯ ಹೇಳ್ತಾರಲ್ವಾ, ಬಲಿಪೀಠವೇ ಬಲಿಪೀಠವೇ, ನಿನ್ನನ್ನು ಬಲಿ ಬಲಿ ಇಡುವ್ರನ್ನ ಏನ್ ಮಾಡ್ತಾರೆ, ಬಲಿಗ ಕೊಡುವಂತ ಕಾಲ ಬರುತ್ತೆ ಅಂದ್ಬಿಟ್ಟು ದೇವರ ಮನುಷ್ಯ ಮಾತಾಡೋದೆಲ್ಲ ಕೇಳಿದಿರಾ? ಓದಿಲ್ವಾ? ಅದನ್ನೆಲ್ಲ ಇಲ್ಲಿಂದ ಓದಿ ಓದಿ. ಯೂಸ್ ಮಾಡೋ ಮುಂದೆ ಎಲ್ಲ ಇವನ್ನೆಲ್ಲ ಓದ್ಕೊಳ್ರಿ. ಗುಡ್. ಅವಾಗ ಏನಾಗುತ್ತೆ ಅಂದ್ರೆ, ಬಲಿಪೀಠ ಏನಾಗುತ್ತೆ, ಸೀಲಲ್ಪಟ್ಟು ಚೆಲ್ಲಲ್ಪಡುತ್ತಾ? ಸರಿ ಅಂತ ಹೇಳ್ತಾನೆ. ಅಲ್ಲಿ ಯಾರ ಬಗ್ಗೆ ಹೇಳ್ತಾನೆ ಪ್ರವಾದನೆ ಅಂತ ಇರ್ಬೇಕಾರೆ? ಯೋಶಿಯ ಬಗ್ಗೆ ಹೇಳ್ತಾನೆ. ಯೋಶಿಯನ್ ಎಂಬ ಒಬ್ಬ ಕುಮಾರನು ಹುಟ್ಟುವನು. ಸೊ ಅವನೇನ್ ಮಾಡ್ತಾನೆ,
ನಿನ್ನ ಮೇಲೆ ಧೂಪಗಳನ್ನು ಅರ್ಪಿಸುವ ಉನ್ನತ ಸ್ಥಳಗಳ ಯಾಜಕನು ಬಲಿಯಾಗಿ ಅರ್ಪಿಸುವನು, ಮನುಷ್ಯರ ಎಲುಬುಗಳನ್ನು ನಿನ್ನ ಮೇಲೆ ಸುಡಲ್ಪಡುವುದು ಎಂದು ಕರ್ತನ ಹೇಳುತ್ತಾನೆ. ಈ ಪ್ರವಾದನ ನೆರವೇರುತ್ತಾ? ಯೋಶಿಯ ಬಂದು ಸುಮಾರು 300 ವರ್ಷ. ಬ್ರದರ್ ಇದೆಲ್ಲ ಏನಾಗುತ್ತೆ, ಇಲ್ಲಿ ಹೇಳಿದಂತ ಪ್ರವಾದ ನೆರವೇರುತ್ತೆ. ಇದೆಲ್ಲ ಸ್ಟಡಿ ಮಾಡಿ, ಒಳ್ಳೆ ಇನ್ಸಿಡೆಂಟ್ ಇದು. ಇದು ಈ ಪಾಠವನ್ನು ಕೇಳಿದ್ರಾ? ಪಾಠ ಕೇಳಿದ್ರೆ ನಾನು ಅದ್ರ ನೆನಪಿಲ್ಲ. ದೇವರ ಮನುಷ್ಯ ಅಂತ ಪಾಠ, ದೇವ್ರ ಚಿತ್ತವಾದ ದೇವ್ರು ಯಾವ ತರ ನಿಮ್ಮ ಹತ್ರ ಮಾತಾಡ್ತಾರೆ ಕೇಳಿ. ಓಕೆ, ನೆಕ್ಸ್ಟ್ ಎಷ್ಟನೇ ಕ್ವಶನ್ ಆಯ್ತು ನಮ್ದು? ಸರಿ, ಒಂದು ನಿಮಿಷ, ಫೋನ್ ಸ್ವಿಚ್ ಆಫ್ ಆಯ್ತು, ಆನ್ ಆಗ್ತಿದೆ. ಓಕೆ, ಹಾಗಾಗಿ ಇನ್ನೊಂದ್ ಎರಡು ಪ್ರಶ್ನೆ ಇದೆ ನೋಡೋಣ. ಸೊ ಮುಖ್ಯವಾಗಿ ನಾವಿಲ್ಲಿ ಗಮನದಲ್ಲಿ ಇಟ್ಟು ನೋಡ್ಬೇಕಂತ ವಿಷಯ ಏನಪ್ಪಾ ಅಂದ್ರೆ ಹಬ್ಬ. ಹೌದ್ರಿ, ಹಬ್ಬ ಅನ್ನಂತ ವಿಷಯವನ್ನ ದೇವರು ಕೊಟ್ಟಿದ್ದ ಉದ್ದೇಶವೆಲ್ಲ ಏನಪ್ಪಾ ಅಂದ್ರೆ ನೋಡ್ರಿ, ಹಬ್ಬ ಅಂತ ದಿನ ಬಂದಾಗ ಎಲ್ರೂ ಒಟ್ಟಾಗಿ ಸೇರ್ತಾರೆ ಅಲ್ವಾ, ಎಲ್ರು ದೇವರ ವಿಷಯಗಳನ್ನ ಸ್ಟಡಿ ಮಾಡ್ತಾರೆ, ಎಲ್ರೂ ಸಂತೋಷವಾಗಿರ್ತಾರೆ, ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾರೆ, ದೇವರು ಏನೆಲ್ಲ ಹೇಳಿದ್ರು ಅದ್ರ ಪ್ರಕಾರ ಎಲ್ಲವನ್ನೂ ಮಾಡ್ತಾರೆ. ಅಂದ್ರೆ ಹಬ್ಬದಲ್ಲೇ ಇದನ್ನೆಲ್ಲ ಮಾಡ್ಬೇಕಂತಲ್ಲ, ಇದನ್ನೆಲ್ಲ ಯಾವಾಗೆಲ್ಲ ಮಾಡ್ತೀವೋ ಅವಾಗೆಲ್ಲ ಹಬ್ಬ. ಕರೆಕ್ಟಾ? ಇಂಥದ್ದು ಯಾವಾಗೆಲ್ಲ ನಡೆಯುತ್ತೋ ಅವಾಗೆಲ್ಲ ಹಬ್ಬ. ಈ ದೇವ್ರ ಮಕ್ಳಿಗೆ ನಮ್ಗೆ ಈ ತರ ನಡೀತಾ ಇದೆಯಾ ಇಲ್ವಾ? ಕರೆಕ್ಟ್, ನಿಮ್ಗಂತ ನಡೀತಾ ಇಲ್ಲ, ಎಲ್ಲ ಆನ್ಲೈನ್ ಏನೇ ಇದ್ದೀರಾ, ಎಲ್ಲ ನಡೆಯುತ್ತೆ. ಒಟ್ಟಾಗಿ ಸೇರಿದ್ರೆ ತಾನೆ ಹಬ್ಬ ಮಾಡಕ್ಕೆ. ಇವಾಗ ಸೇರಿದೀವಲ್ಲ, ಹಬ್ಬ ಮಾಡ್ತಾ ಇದ್ದೀವಿ. ನೋಡಿ, ಎಲ್ಲ ಆನ್ಲೈನ್ ಇದ್ರೆ ಅದು ಅದು ಹಬ್ಬ, ಹಬ್ಬದಷ್ಟು ಒಂದು ಒಂದು ವಾತಾವರಣ ಕೊಡಲ್ಲ ಅಲ್ಲಿ. ಎಲ್ರು ಕಣ್ಮುಂದೆ ಇರ್ಬೇಕು. ದೇವ್ರು ಹೇಳ್ತಾರೆ, ಇಸ್ರೇಲ್ ಜನರಿಗೆ ಹೇಳ್ತಾರೆ, ವರ್ಷದಲ್ಲಿ ನೀವು ಎಷ್ಟು ಸರಿ ಅಂದ್ರೆ ವರ್ಷದಲ್ಲಿ ಎಷ್ಟು ಹಬ್ಬ ಮಾಡಕ್ ಹೇಳ್ತಾರೆ ಗೊತ್ತಾ ನಿಮ್ಗೆ? ವರ್ಷದಲ್ಲಿ ಎಷ್ಟು ಹಬ್ಬ ಮಾಡಕ್ ಹೇಳ್ತಾರೆ ದೇವ್ರು ಗೊತ್ತಿಲ್ವಾ? ಏಳು ಹಬ್ಬ ಅಲ್ವಾ ಬ್ರದರ್? ಏಳು ಹಬ್ಬ ಮಾಡಕ್ ಹೇಳ್ತಾರ ವರ್ಷದಲ್ಲಿ? ಅಂದ್ರೆ ಏಳು ಹಬ್ಬ ಎಲ್ಲಿ ಬರುತ್ತೆ ವರ್ಷದಲ್ಲಿ? ಓದಿ ವಾಕ್ಯವನ್ನು, ಓದಿ. ಒಂದೇ ನಿಮಿಷ, ಒಂದೇ ನಿಮಿಷ. ಓಕೆ, ವರ್ಷಕ್ಕೆ ವಿಮೋಚನಾ ಕಾಂಡ 23ನೇ ಅಧ್ಯಾಯ 14ನೇ ವಾಕ್ಯ ಓದಿ. ವಿಮೋಚನಾಕಾಂಡ 23ನೇ ಅಧ್ಯಾಯ 14ನೇ ವಾಕ್ಯ, ನೀವು ವರ್ಷಕ್ಕೆ ಮೂರಾವರ್ತಿ ನನಗೆ ಜಾತ್ರೆ ಮಾಡಬೇಕು. ಉಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಜಾತ್ರೆ. ಓಕೆ, ಎಷ್ಟು ಸರಿ ಮಾಡ್ಬೇಕಂತೆ ವರ್ಷಕ್ಕೆ? ಮೂರಾವರ್ತಿ. ಮೂರಾವರ್ತಿ ಮಾಡ್ಬೇಕು ಅಲ್ವಾ? ಮೂರಾವರ್ತಿ ಏನಂಗ್ ಮಾಡ್ಬೇಕಂತ ಅದೇ ವಾಕ್ಯದಲ್ಲೇ ಇದೆ, ನಿಧಾನಕ್ಕೆ ಓದ್ಕೊಳ್ಳಿ ಮನೇಲಿ. ಅದೇ ಮೂರಾವರ್ತಿನ ಏನ್ ಮಾಡ್ಬೇಕಂತೆ ಗೊತ್ತಾ? ಮೂರಾವರ್ತಿನು ಎಲ್ಲಾ ಪುರುಷರು ಎಲ್ಲಿ ಬರ್ಬೇಕಂತೆ? ದೇವರ ಸನ್ನಿಧಿಗೆ ಕಾಣಿಸ್ಕೊಬೇಕು. ದೇವರ ಸನ್ನಿಧಾನದಲ್ಲಿ ಕಾಣಿಸ್ಕೋಬೇಕು ಪುರುಷರೆಲ್ಲ ಅಂತ. ಕಡ್ಡಾಯವಾಗಿ ಬರ್ಬೇಕು ದೇವರ ಸನ್ನಿಧಿಗೆ. ಹೌದ್ರಿ, ಆಯ್ತಾ, ಬರ್ಲೇಬೇಕು. ದೇವ್ರ ಇದು ಆಜ್ಞೆ ಕೊಟ್ಟಿದ್ದು 3 ವರ್ಷಕ್ಕೆ ಕಾರಣ ಕಾರಣಾಂತರವಿದ್ದೆ, ಯಾರು ಮಿಸ್ ಆಗ್ಬಾರ್ದು. ಯೆರೂಸಲಂಗೆ ಎಲ್ರೂ ಬರ್ಲೇಬೇಕು, ಅದಕ್ಕೆ ಎಲ್ರು ಯೆರೂಸಲಂ ಹೋಗ್ತಿದ್ದು ಅಲ್ವಾ? ಬರ್ತೈತಿ, ಅವ್ರು ಹೋಗ್ಲೇಬೇಕಾಗಿ.
ಹಾಗೆ ಹಬ್ಬ ಅಂದ್ರೆ ಎಲ್ರು ಕೂಡಿ ಸಂತೋಷದಿಂದ ದೇವರ ವಿಷಯಗಳನ್ನ ತಿಳ್ಕೊಂಡು ದೇವರಿಗೆ ಥ್ಯಾಂಕ್ಫುಲ್ ಆಗಿರೋದೇ ಹಬ್ಬ. ಕರೆಕ್ಟಾ? ವರ್ಷದ ಕೊನೆಯಲ್ಲಿ ಫಲ ಸಂಗ್ರಹವಾದ ಜಾತ್ರೆಯನ್ನು ಆಚರಿಸಬೇಕು. ವರ್ಷಕ್ಕೆ ಮೂರಾವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ಕರ್ತನಾದ ಯೆಹೋವನ ಸನ್ನಿಧಿಗೆ ಬರಬೇಕು. ನೋಡಿದ್ರ ಗಂಡಸರು ಬರ್ಲೇಬೇಕು. ಅದೇ ತರ ದೇವ್ರ ಮಕ್ಕಳು ನಮ್ಗೂ ಕೂಡ ಏನಿದೆ ಹಬ್ಬ ಇದೆ. ಇದೆಯಾ ಹಬ್ಬ? ಐತ್ರಿ, ಮುಂದೈತಲ್ ನಮ್ ನಮ್ಗೆ ಯಾವಾಗೆಲ್ಲ ದೇವ್ರ ಮಕ್ಳು ಒಟ್ಟು ಕೂಡ್ತೀವೋ ಅವಾಗೆಲ್ಲ ಸಂತೋಷದಿಂದ ದೇವ್ರಿಗೆ ಕೃತಜ್ಞತೆ ಸಲ್ಲಿಸೋದೇ ದೊಡ್ಡ ಹಬ್ಬ ನಮ್ಗೆ ಅಲ್ವಾ. ವಾರದ ಮೊದಲನೇ ದಿನ, ವಾರದ ಅಂದ್ರೆ ಭಾನುವಾರದಲ್ಲಿ ನಾವು ಕೊಡುವಂತ ಎಕ್ಲೇಶ ಕೊಡುವಂತ ಒಂದು ಫಿಸಿಕಲ್ ಇರ್ತ ನೋಡಿ ಐಕ್ಯ, ಅದು ಹಬ್ಬ. ಈಗ ಝೂಮ್ ಅಲ್ಲಿ ಇರ್ತೀವಿ, ಬಟ್ ಝೂಮ್ ಅಲ್ಲಿ ಇರೋಕ್ಕಿಂತ ಒಂದು ತುಂಬಾ ಬ್ಲೆಸ್ಸಿಂಗ್ ಆಗಿರೋದು ಯಾವ್ದಪ್ಪ ಅಂದ್ರೆ ನಾವು ನೇರವಾಗಿ ಕೊಡೋದು ಹಬ್ಬ ಅಂದ್ಮೇಲೆ ಏನ್ ಮಾಡ್ಬೇಕು ನೇರವಾಗಿ. ಅದರಿಂದ ದೇವ್ರ ಮಕ್ಳಿಗೆ ಇಲ್ಲಿ ನೆನ್ಪಿಟ್ಕೊಬೇಕು ಏನಪ್ಪಾ ಅಂದ್ರೆ ನಮ್ಗೆ ಒಂದು ಹಬ್ಬ ಬರ್ತಾ ಇದೆ. ಯಾವಾಗ ಬರ್ತಾ ಇದೆ? 21ಕ್ಕೆ ಬರ್ತಾ ಇದ್ದಾರೆ. 21 ಅಲ್ವಾ? ಆ ಟೈಮ್ದಲ್ಲಿ ಆದಷ್ಟು ಎಲ್ರು ಇಲ್ಲಿ ಬರ್ತೀರಾ, ಇಲ್ಲ ನಿಮ್ಮ ಪ್ಲೇಸ್ ಅಲ್ಲಿ ಕೂರ್ತೀರಾ, ಎಲ್ಲೇ ಇದ್ರು ಏನ್ ಮಾಡಿ ಅದು ನಿಮ್ಗೆ ಹಬ್ಬವಾಗಿರ್ಬೇಕು. ಕರೆಕ್ಟಾ? ಹೌದ್ರಿ. ಏನಪ್ಪಾ ಹಬ್ಬ ಅಂದ್ರೆ ದೇವರು ಮಾಡಿದಂತ ಮಹತ್ಕಾರ್ಯಗಳನ್ನ ನೆನೆಸುವವರಾಗಿರ್ಬೇಕು, ದೇವರ ವಿಷಯಗಳನ್ನ ನೆನಪು ಮಾಡ್ಕೊಳ್ಳೋರಾಗಿರ್ಬೇಕು. ಅದಕ್ಕೆ ಪಾಸ್ ಅವ್ರಿಗೆ ಏನಂತ ಇದೆ ಹೆಸರು? ಪಾಸ್ ಅವ್ರಿಗೆ ಏನಂತಿದೆ? ಜ್ಞಾಪಕಾರ್ಥವಾಗಿ ಉಪಕಾರ್ಥವಾಗಿ ಜ್ಞಾಪಕ ಮಾಡ್ಕೋಬೇಕು. ಹಾಗೆ ಪಸ್ಕದಲ್ಲಿ ಕೂಡ ಏನ್ ಮಾಡ್ಬೇಕು? ಜ್ಞಾಪಕ ಮಾಡುವಂತ ವಿಷಯ ಇದೆ ತುಂಬಾ. ಅದಕ್ಕೆ ಮೆಮೋರಿಯಲ್ ಅಂತ ಕರೆಯೋದು. ಅದಕ್ಕೆ ತುಂಬಾ ವಿಷಯಗಳನ್ನ ನೆನ್ಪು ಮಾಡ್ಕೊಬೇಕು, ಜ್ಞಾಪಕ ಮಾಡ್ಕೊಬೇಕು. ದೇವ್ರ ಮಕ್ಳು ಎಲ್ಲವನ್ನ ಏನ್ ಮಾಡ್ಕೊಳ್ಳಿ? ಜ್ಞಾಪಕ ಮಾಡ್ಕೊಳ್ಳಿ. ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ಯಾವಾಗ ದೇವ್ರ ಮಕ್ಳು ಈ ಹಬ್ಬ ಅನ್ನೋಂತ ವಿಷಯದಲ್ಲಿ ನೋಡಿ, ಇವತ್ತು ಲೋಕ ಮಾಡ್ತಿ, ಇವತ್ತೊಂದು ಹಬ್ಬ ಇದೆಯಾ ಪ್ರಪಂಚದಲ್ಲಿ? ಭಾರತದಲ್ಲಿ ಇದೆ, ಮುಖ್ಯವಾಗಿ ಇಡೀ ಪ್ರಪಂಚದಲ್ಲೇ ಇದೆ. ಇವತ್ತೆಲ್ಲ ಮಾಡ್ತಾ ಇದಾರೆ, ಬಟ್ ಏನಕ್ಕೆ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಏನದು ಉದ್ದೇಶ ಅಂತ ಗೊತ್ತಿಲ್ಲ. ಹಬ್ಬ ಅಂದ್ರೆ ಏನಿರುತ್ತೆ ಅವ್ರಿಗೆ? ಹೊಸ ಬಟ್ಟೆ ಹಾಕೊಬೇಕು, ಸ್ಪೆಷಲ್ ಆಗಿ ಏನ್ ಮಾಡ್ಬೇಕು, ರಜೆ ತಗೊಂಡು ಸುತ್ತಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಅಷ್ಟೇ ಗೊತ್ತಿದೆ ಹೊರತು ಏನಪ್ಪ ಈ ದಿನ ಏನ್ ನಡೀತು ನಮ್ಮ ಜೀವನದಲ್ಲಿ, ಈ ಒಂದು ಹಬ್ಬ ಮಾಡೋದಕ್ಕೆ ಏನು ಉದ್ದೇಶ ಏನು? ಅದು ನಿಜವಾಗ್ಲು ಇವತ್ತು ನಾನು ಜೀವನ ಮಾಡ್ತಿದ್ದೇನಲ್ಲ, ಇವತ್ತು ನನ್ನ ಜೀವನದಲ್ಲಿ ಅದೇನು ಪರಿಣಾಮ ಬೀರ್ತಾ ಇದೆಯಾ ಅನ್ನೋದೇ ಮುಖ್ಯವಾಗಿ. ನಾವು ಮಾಡ್ತಾರೆ ಹಬ್ಬ, ಹಾಗೆ ಪಾಸ್ ಓವರ್ ಅನ್ನೋದು ಪ್ರತಿಯೊಂದು ಕ್ಷಣದಲ್ಲಿ ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ, ಅದನ್ನ ಅರ್ಥ ಮಾಡ್ತೀವಿ ಅಲ್ವಾ. ಒಂದ್ ರೀತಿಯಲ್ಲಿ ದೇವರ ವಿಷಯಗಳನ್ನ ಕೈಗೊಂಡು ಮಾಡೋರಿಗೆ ತುಂಬಾ ಸಂತೋಷವಾಗಿರುತ್ತೆ, ದೇವರ ವಿಷಯನ ಕೈಗೊಂಡೇ ಮಾಡಿದವರಿಗೆ ಸಂತೋಷವಾಗಿರಲ್ಲ. ಹಬ್ಬ ಅಂದ್ರೆ ಸಂತೋಷದ ವಿಷಯ, ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಓಕೆನಾ? ಅದರಿಂದ ಇದೆಲ್ಲ ವಿಷಯನ ದೇವ್ರು ಕೊಟ್ಟಂತ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ನೆನಪು ಮಾಡ್ಕೊಳ್ಳಿ ಅಂತ ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ. ಈಗ ಒಂದ್ ಪ್ರಶ್ನೆ ಏನಪ್ಪಾ ಬರುತ್ತೆ ನಿಮ್ಗೆ ಅಂದ್ರೆ, ನೆನಪು ಮಾಡ್ಕೊಳ್ಳೋದ್ರಿಂದ ಅಂತ ಒಳ್ಳೆ ಕೆಲಸ ಏನ್ ನಡೆಯುತ್ತೆ? ಖಂಡಿತ ನಡೆಯುತ್ತೆ. ನಾವೆಲ್ಲ ಮರೆಯೋದ್ರಿಂದನೇ ಎಲ್ಲ ಅನಾಹುತ ನಡೆಯುತ್ತೆ. ನಮ್ಮ ಮೈಂಡ್ ಅಲ್ಲಿ ಯಾವಾಗ ಎಲ್ಲ ನೆನಪು ಬಂದ್ಬಿಟ್ರೆ ಒಳ್ಳೇದೇ ನಡೆಯುತ್ತೆ. ಮುಖ್ಯವಾಗಿ ದೇವ್ರ ವಿಷಯ ನಮ್ಮ ಮೈಂಡ್ ಅಲ್ಲಿ ನೆನಪಲ್ಲಿ ಬರ್ಬೇಕು, ದೇವ್ರು ನಮ್ ಮಾಡಿದಂತ ಉಪಕಾರಗಳು ನೆನಪಲ್ಲಿ ಬರ್ಬೇಕು, ದೇವ್ರು ನಮಗೋಸ್ಕರ ಮಾಡಿದಂತ ತೋರಿಸಿದ ಪ್ರೀತಿ ನೆನಪು ಬರ್ಬೇಕು, ದೇವರ ತ್ಯಾಗ ನೆನಪು ಬರ್ಬೇಕು, ದೇವ್ರು ನಮಗೋಸ್ಕರ ಇಟ್ಟಿರುವಂತ ಯೋಜನೆ ನೆನಪು ಬರ್ಬೇಕು, ದೇವ್ರು ನಮಗೆ ತೋರಿಸಿರುವಂತ ಕೃಪೆ ನೆನಪು ಬರ್ಬೇಕು. ಇದೆಲ್ಲ ಪ್ರತಿ ಸರಿ ಏನ್ ಮಾಡ್ಕೋಬೇಕು? ನೆನಪು ಮಾಡ್ಕೊಬೇಕು. ಮರಿಬಾರ್ದು ಅಟ್ಲೀಸ್ಟ್ ಯಾವಾಗ್ಲೂ ಬ್ಯುಸಿ ಆಗಿರ್ತೀರ, ಹಬ್ಬದಲ್ಲ ಆದ್ರೂ ನೆನಪು ಮಾಡ್ಕೊಳ್ಳಿ ಅಂತ ದೇವ್ರು ಏನ್ ಮಾಡ್ತಾರೆ ಹಬ್ಬವನ್ನ ಸಂಪೂರ್ಣವಾಗಿ ಆಚರಣೆ ಮಾಡಿ ಅಂತ ಕೊಡ್ತಾರೆ. ದೇವ್ರ ಮಕ್ಳು ಕೂಡುವಿಕೆ ಆದ್ರೂ ದೇವ್ರ ವಿಷಯ ನೆನಪು ಮಾಡ್ಕೊಳ್ಳಿ ಅಂತ ಒಂದಿನ ನಮ್ಗೆ ರಜಾ ಕೊಟ್ಟು ದೇವ್ರ ವಿಷಯಕ್ಕೆ ಕೂಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದೆಲ್ಲ ಏನಪ್ಪಾ ಅಂದ್ರೆ ನೆನಪು ಮಾಡ್ಕೊಬೇಕು. ನಾವು ಯಾವಾಗ ನೆನಪು ಮಾಡಲ್ವೋ, ಯಾವಾಗ ಅದನ್ನ ಮರಿತೀವೋ, ಆಗ್ಲೇ ತುಂಬಾ ಪಾಪ ಮಾಡೋದು. ನಾವು ತುಂಬಾ ಮಿಸ್ಟೇಕ್ ಮಾಡೋದಕ್ಕೆ ಕಾರಣ ಏನ್ ಗೊತ್ತಾ? ಯಾವಾಗ ಅದ್ ನಮ್ಮ ಮೈಂಡ್ ಅಲ್ಲಿ ಇರಲ್ವೋ, ನಮ್ಮ ನೆನಪಲ್ಲಿ ಉಳಿಯಲ್ವೋ, ಅವಾಗಲೇ ನಾವು ತಪ್ಪು ಮಾಡೋದು. ದೇವರ ಉಪಕಾರಗಳು ಮೈಂಡ್ ಅಲ್ಲಿ ಇರ್ತದೆ, ದೇವರ ಕೃಪೆ, ದೇವರ ಪ್ರೀತಿ ಎಲ್ಲ ಕೂಡ ಮೈಂಡ್. ಆದ್ರೆ ಪಸ್ಕ ಅನ್ನೋದು ತುಂಬಾ ವಿಶೇಷವಾದ, ಅಲ್ಲಿ ನಾವು ನೆನಪು ಮಾಡ್ಕೊಳ್ಳುವಂತ ವಿಷಯ ತುಂಬಾ ಡೀಪೆಸ್ಟ್ ಮೀನಿಂಗ್ ಇದೆ. ಅಂದ್ರೆ ದೇವರ ಪ್ರೀತಿ ಅಗಾಧವನ್ನ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಎಲ್ರು ಕೂಡ ಸಿದ್ರಾಗಿರಿ. ಓಕೆ, ಫೈನಲ್ ವಿಷಯ ಏನಪ್ಪಾ ಅಂದ್ರೆ ಇವತ್ತು ಇವತ್ತಿನಿಂದ ಕ್ವಿಜ್ ಪ್ರೋಗ್ರಾಮ್ ಇಲ್ಲಿಗೆ
ಮುಕ್ತಾಯವಾಗುತ್ತೆ. ಓಕೆ, ಇನ್ಮೇಲೆ ಬೈಬಲ್ ಕ್ವಿಜ್ ಇರಲ್ಲ. ಓಕೆನಾ ಎಲ್ರಿಗೂ? ಯಾಕೆ ಬ್ರದರ್? ಇನ್ನೊಂದ್ ವಾರ ಐತಲ್ರಿ ನಮ್ಗ, ಇನ್ನೊಂದ್ ವಾರ ನೆಕ್ಸ್ಟ್ ವೀಕ್ ನಿಮ್ಗೆ ಬೈಬಲ್ ಕ್ವಿಜ್ ಇರಲ್ಲ. ಓಕೆ, ಅಲ್ಲಿ ನಮ್ದು ಬೇರೆ ಪ್ರೋಗ್ರಾಮ್ ಇರುತ್ತೆ, ಅದ್ರಿಂದ ಇರಲ್ಲ. ಸರಿ ಸರಿ, ಥ್ಯಾಂಕ್ ಯು. ನೆಕ್ಸ್ಟ್ ವೀಕ್ ಇರಲ್ಲ, ಅದಾದ ನಂತರ ಬೈಬಲ್ ಕ್ವಿಜ್ ಇರಲ್ಲ. ಅದಾದ್ಮೇಲೆ ಬೈಬಲ್ ಕ್ವಿಜ್ ನಿಮ್ಗೆ ಇರಲ್ಲ. ಬೈಬಲ್ ಕ್ವಿಜ್ ಅನ್ನೋದು ಇವತ್ತಿಗೆ ಮುಕ್ತಾಯವಾಗುತ್ತೆ, ಅದರಿಂದ ಹಬ್ಬವನ್ನ ಆಚರಿಸ್ರಿ, ಸಂತೋಷವಾಗಿರಿ. ಮುಂದಿನ ದಿನಗಳಲ್ಲಿ ಬೇರೊಂದು ಪ್ಲಾನ್ ಇದೆ, ಅದ್ರ ಬಗ್ಗೆ ನಾನು ಈಗೇನ್ ಮಾತಾಡಕ್ ಹೋಗಲ್ಲ, ನಾನು ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ಬೈಬಲ್ ಕ್ವಿಜ್ ಇಲ್ಲಿಗೆ ಮುಕ್ತಾಯವಾಗಿ ಬೇರೊಂದು ಪ್ರೋಗ್ರಾಮ್ ಬರುತ್ತೆ, ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಟೇಸ್ಟ್ ಮಾಡ್ತೀನಿ. ಓಕೆನಾ? ಸರಿ ಸರಿ ಸರಿ, ಅದು ನಡೆಯುತ್ತೋ ನಾನು ನಡೆಸ್ತೀನೋ ಇಲ್ಲ ಬೇರೆ ಯಾರು ಮಾಡ್ತಾರೆ ನನಗಿನ್ನೂ ಗೊತ್ತಿಲ್ಲ. ದೇವ್ರ ಕೃಪೆ ಕೊಟ್ಟರೆ ನಾನೇ ಇರ್ತೀನಿ, ಇಲ್ಲ ಬೇರೆ ಯಾರು ಸಹೋದ್ರು ಕೂಡ ಮುಂದುವರ್ಸ್ಕೊಬಹುದು, ಇಲ್ಲ ಬೇರೆ ಏನೋ ಮಾಡ್ಬೋದು, ನನ್ಗೆ ಗೊತ್ತಿಲ್ಲ. ಆದ್ರೆ ಕ್ವಿಜ್ ಮಾತ್ರ ಇವತ್ತಿಗೆ ಕೊನೆ. ಓಕೆ, ಸೊ ಪ್ರಾರ್ಥನೆ ಮಾಡಿ ನಾವು ಮುಗಿಸೋಣ.